ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಲೈಫ್ ಟೈಮ್ ಫಾಕ್ಸ್ ಫ್ರಾಮ ಫಾರ್ ಫಾರ್ಮರ್ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಸ್ ಟಿ ಜಡ್ಸ್ ಇಲ್ಲೇನು ಹೇಳ್ತಿದ್ರಂದ್ರೆ ಲೈಫ್ ಲಾಂಗ್ ಅವ್ರಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಯಾರು ರಿಟೈರ್ಮೆಂಟ್ ಆದಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು ಸುಪ್ರೀಂ ಕೋರ್ಟ್ ಜಜೆಸ್ ಇರ್ಬೋದು ಅವರಿಗೆ ಏನಪ್ಪ ಅಂದ್ರೆ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಅಮೆಂಡೆಡ್ ರೂಲ್ಸ್ ಸೇ ದೇ ವಿಲ್ ಗೆಟ್ ಅ ಚಾಫ್ಲರ್ಸ್ ಅಂಡ್ ಡೊಮೆಸ್ಟಿಕ್ ಹೆಲ್ಪ್ ಫಾರ್ ಪೋಸ್ಟ್ ರಿಪಾಯಿಂಟ್ ಸೊ ನೋಡ್ರಿ ಚಾಫ್ಲರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಪರ್ಸನಲ್ ಡ್ರೈವರ್ಸ್ ಇರ್ತಾರಲ್ಲ ಅಥವಾ ಈ ಕಾರು ಚಾಲಕ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಚಾಫ್ಲರ್ಸ್ ಅಂತ ಕರೀತಾರೆ ಜೊತೆಗೆ ಡೊಮೆಸ್ಟಿಕ್ ಹೆಲ್ಪ್ ಅವ್ರ ಮನೆಯಲ್ಲಿ ಕೆಲಸ ಮಾಡೋರಿಗೆ ಸಹ ಏನಪ್ಪ ಅಂದ್ರೆ ಈಗ ಫೆಸಿಲಿಟಿನ ಕೊಡ್ತಾರೆ ಅದು ಕೂಡ ಸುಪ್ರೀಂ ಕೋರ್ಟ್ ಇಂದಾನೇ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಏನೇನು ಬೆನಿಫಿಟ್ಸ್ ಅಂದ್ರೆ ಫಸ್ಟ್ ಆಗ್ಲೇ ಹೇಳಿದಂಗೆ ಡೊಮೆಸ್ಟಿಕ್ ಹೆಲ್ಪ್ ಅಂಡ್ ಚಾಫ್ಲರ್ ಸಿಗ್ತಾರೆ ಅದು ಕೂಡ ಏನಪ್ಪಾ ಅಂದ್ರೆ ಲೈಫ್ ಟೈಮ್ ಅಂದ್ರೆ ನೀವು ಎಲ್ಲಿವರೆಗೂ ಅವರು ಇರ್ತಾರಲ್ಲ ಅಲ್ಲಿವರೆಗೂ ಅವ್ರಿಗೆನಪ್ಪ ಅಂದ್ರೆ ಡೊಮೆಸ್ಟಿಕ್ ಹೆಲ್ಫ್ ಮತ್ತೆ ಒಬ್ಬ ಪರ್ಸನಲ್ ಡ್ರೈವರ್ ಇರ್ತಾರೆ ಜೊತೆಗೆ ನೋಡ್ರಿ ಲೈಫ್ ಟೈಮ್ ಅವ್ರಿಗೆ ಏನಪ್ಪ ಅಂದರೆ ಒಬ್ಬರು ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಸಿಗುತ್ತೆ ಅವ್ರಿಗೊಬ್ರು ಸೆಕ್ರೆಟರಿ ಇರ್ತಾರೆ ಜೊತೆಗೆ ಏನಪ್ಪ ಅಂದರೆ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ ಕೊಡ್ತಾರೆ ಯಾರಿಗಂದ್ರೆ ನೀವೇನಾದ್ರೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ರಿಟೈರ್ಡ್ ಆಗಿದ್ರೆ ನಿಮ್ಗೆ ಐದು ವರ್ಷದವರೆಗೂ ಏನಪ್ಪ ಅಂದರೆ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಇನ್ ಕೇಸ್ ನೀವೇನಾದರೂ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿ ರಿಟೈರ್ಡ್ ಆಗಿದ್ರೆ ನಿಮ್ಗೆ ಮೂರು ವರ್ಷದವರೆಗೂ ಏನಪ್ಪ ಅಂದರೆ ಪರ್ಸನಲ್ ಗಾರ್ಡನ್ನು ಕೊಡ್ತಾರೆ ಸೆಕ್ಯೂರಿಟಿ ಗಾರ್ಡನ್ನು ಕೊಡ್ತಾರೆ ಜೊತೆಗೆ ನೋಡ್ರಿ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏರ್ಪೋರ್ಟ್ ಮೂಲಕ ಹೋಗ್ತಿದ್ರೆ ಈಗೇನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತೆ ಕೋರ್ಟ್ ಜಜಸ್ ಇರುವಂತಹ ಪ್ರೋಟೋಕಾಲ್ಸ್ ಏನಿದೆ ಅಂದ್ರೆ ಯಾವ ತರ ಸೆಕ್ಯೂರಿಟೀಸ್ ಕೊಡಬೇಕು ಯಾವ ತರ ಅವ್ರಿಗೆ ವಿ ಐ ಪಿ ಅನ್ನ ಫೆಸಿಲಿಟಿನ ಕೊಡ್ತಾರಲ್ಲ ಅದನ್ನ ಏನು ಮಾಡ್ತಾರಪ್ಪ ಅಂದ್ರೆ ಕಂಟಿನ್ಯೂ ಮಾಡ್ತಾರೆ ಜೊತೆಗೆ ಪ್ರತಿ ತಿಂಗಳು ಅವರು ಇಂಟರ್ನೆಟ್ ಬಿಲ್ ಮತ್ತೆ ಮಂತ್ಲಿ ಫೋನ್ ಬಿಲ್ ಅಂತ ಹೇಳಿ ಅವ್ರಿಗೆ ಎಷ್ಟು ರೂಪಾಯಿ ಕೊಡ್ತಾರಪ್ಪ ಅಂದ್ರೆ ನಾಲ್ಕು ಸಾವಿರದ ಎರಡ್ ನೂರು ರೂಪಾಯಿನ ಕೊಡ್ತಾರೆ ಸೊ ನೋಡ್ರಿ ಇದನ್ನೇನಪ್ಪ ಅಂದ್ರೆ ಫ್ರೈಡೆ ಏನ್ ಮಾಡ್ತಂದ್ರೆ ಈ ಸುಪ್ರೀಂ ಕೋರ್ಟ್ ರೂಲ್ಸ್ ಇದೆಯಲ್ಲ ಅದನ್ನ ಅಮೆಂಡ್ಮೆಂಟ್ ಮಾಡಿದ್ರು ತಿದ್ದುಪಡಿಯನ್ ಮಾಡಿ ಈ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ ಸೊ ಈ ಫಸ್ಟ್ ಅಮೆಂಡ್ಮೆಂಟ್ ಯಾವಾಗ ಅಂದ್ರೆ ಒಂದು ವಾರದ ಕೆಳಗಡೆ ಆಗಿತ್ತು ಸೊ ಅವಾಗ ನೋಡ್ರಿ ಆಗಸ್ಟ್ ಇಪ್ಪತ್ ಮೂರಕ್ಕೆ ಏನಪ್ಪಾ ಅಂದ್ರೆ ಫಸ್ಟ್ ತಿದ್ದುಪಡಿ ಏನ ಮಾಡಿದ್ರಿ ಯಾವ್ದಕ್ಕಂದ್ರೆ ಈ ಸುಪ್ರೀಂ ಕೋರ್ಟ್ ರೂಲ್ಸ್ ಏನಿದೆಯಲ್ಲ ಸುಪ್ರೀಂ ಕೋರ್ಟ್ ಜಡ್ಜಸ್ ರೂಲ್ಸ್ ಅಂಡ್ ಅದಕ್ಕೆ ಫಸ್ಟ್ ಟೈಮ್ ಅಮೆಂಡ್ಮೆಂಟ್ ಯಾವಾಗ ಯಾವಾಗಂದ್ರೆ ಆಗಸ್ಟ್ ಇಪ್ಪತ್ಮೂರನೇ ತಾರೀಖು ಮಾಡಿದ್ರು ಅವಾಗ ಏನಪ್ಪ ಅಂದ್ರೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಮತ್ತೆ ಜಡ್ಜ್ ಗೆ ಏನಪ್ಪ ಅಂದ್ರೆ ಒಬ್ರು ಚಾಫಲರ್ ಮತ್ತೆ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಅಷ್ಟೇ ಸಿಗಂಗಿತ್ತು ಅದು ಕೂಡ ಏನಪ್ಪಾ ಅಂದ್ರೆ ಒಂದು ವರ್ಷದ ಮಾತ್ರ ಅಂದ್ರೆ ಫಸ್ಟ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿದ್ರಂದ್ರೆ ಜಿ ಐ ಫಾರ್ಮರ್ ಜಿ ಐ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಒಂದು ವರೆಗೂ ಮಾತ್ರ ಏನಪ್ಪ ಅಂದ್ರೆ ಈ ಪರ್ಸನಲ್ ಡ್ರೈವರ್ ಮತ್ತೆ ಸೆಕ್ರೆಟರಿ ಅಸಿಸ್ಟೆಂಟ್ ಅನ್ನು ಕೊಟ್ಟಿದ್ರು ಅಲ್ಲೆಲ್ಲಿ ಕೂಡ ಏನಪ್ಪ ಅಂದ್ರೆ ಡೊಮೆಸ್ಟಿಕ್ ಹೆಲ್ಪ್ ಬಗ್ಗೆ ಮೆನ್ಷನ್ ಮಾಡಿದಿಲ್ಲ ಬಟ್ ಈಗಿರುವಂತ ಸೆಕೆಂಡ್ ಟೈಮ್ ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರಿಗೆ ಪರ್ಸನಲ್ ಡ್ರೈವರ್ ಮತ್ತೆ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಜೊತೆಗೆ ಡೊಮೆಸ್ಟಿಕ್ ಹೆಲ್ಪನ್ನು ಕೊಟ್ಟಿದ್ದಾರೆ ಈ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ ಆಮೇಲೆ ಸೆಕ್ಯೂರಿಟಿ ಕವರ್ ಏನೈತಲ್ರಿ ಸೆಕ್ಯೂರಿಟಿ ಕವರ್ ಫಸ್ಟ್ ಒಂದು ವರ್ಷ ಐತಿ ಈಗ ಅದನ್ನ ಐದು ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಸುಪ್ರೀಂ ಕೋರ್ಟ್ ಜಜಸ್ ಇದ್ರೆ ಅದನ್ನ ಏನಪ್ಪಾ ಅಂದ್ರೆ ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಏನಪ್ಪ ಅಂದರೆ ಈ ಡೊಮೆಸ್ಟಿಕ್ ಹೆಲ್ಪ್ ಏನಿದ ಅಮೆಂಡ್ಮೆಂಟ್ ಅಲ್ಲಿ ಈಗ ಅದನ್ನ ಲೈಫ್ ಟೈಮ್ ಅನ್ನ ಮಾಡಿದ್ದಾರೆ ಜೊತೆಗೆ ಅವ್ರಿಗೆ ಏನಪ್ಪಾಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಕವರೇಜನ್ನು ಕೊಡ್ತಾರೆ ಇದಾದಮೇಲೆ ಇನ್ನು ಕೂಡ ಏನಪ್ಪ ಅಂದರೆ ಇಲ್ಲಿ ಯಾಕೆ ನಾವು ಕನ್ಸರ್ನ್ ಅನ್ನ ಮಾಡಬೇಕಂದ್ರೆ ಸೊ ನೋಡ್ರಿ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಏನ್ ಅಂದ್ರೆ ನಾವು ನಮ್ಗೆ ಸ್ವಲ್ಪ ಲೈಫ್ ಲೈಫ್ ಥ್ರೆಟನಿಂಗ್ ಮೆಸೇಜಸ್ ಬರ್ತಿದ್ದಾವೆ ಅಂದ್ರೆ ನಮ್ಮ ಜೀವಕ್ಕೆ ಬೆದರಿಕೆಗಳು ಬರ್ತಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಆ ಜೀವದ ಬೆದರಿಕೆಗಳು ಏನಿದೆಯಲ್ಲ ಅದನ್ನು ನಿವಾರಿಸೋಸ್ಕರ ಏನಪ್ಪ ಅಂದ್ರೆ ಗೌರ್ಮೆಂಟ್ ಇಂತ ಫೆಸಿಲಿಟೀಸ್ ನ ಕೊಡ್ತಿದೆ ಅಂತ ಹೇಳಿದರೆ ಇನ್ನೊಂದ್ ಕಡೆ ಕೆಲವೊಬ್ರು ಕ್ರಿಟಿಕ್ಸ್ ಏನ್ ಹೇಳ್ತಾರೆ ಈಗ ನೋಡ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಸ್ತಿ ಪೆಟಿಷನ್ಸ್ ಹಾಕ್ಲಿ ಏನಾದ್ರು ಕೇಸಸ್ಗಳಿದ್ರೆ ಯಾರ ವಿರುದ್ಧ ಆಗಿರತ್ತಪ್ಪ ಅಂದ್ರೆ ಈ ಗೌರ್ಮೆಂಟ್ ವಿರುದ್ಧ ಆಗಿರುತ್ತೆ ಯೂನಿಯನ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಏನಪ್ಪ ಅಂದ್ರೆ ಪೆಟಿಷನರ್ ಅಂದ್ರೆ ಯಾರಾದ್ರೂ ಅರ್ಜಿ ಆಗ್ತಾರಲ್ಲ ಅಂದ್ರೆ ಅರ್ಜಿನ ಗೌರ್ಮೆಂಟ್ ವಿರುದ್ಧ ಅಥವಾ ಗೌರ್ಮೆಂಟೇ ಅರ್ಜಿದಾರರಾಗಿರ್ತಾರೆ ಇಂಥ ಟೈಮ್ ಅಲ್ಲಿ ಈ ತರದ ಫೆಸಿಲಿಟೀಸ್ ನ ಕೊಟ್ಟರೆ ಈ ಜುಡಿಶಿಯರಿನ ಬಯಸ್ ಮಾಡಬಹುದು ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಿದೆ ಇಂಡಿಪೆಂಡೆಂಟ್ ಜುಡಿಷರಿ ಇದೆ ಅಂದ್ರೆ ಇಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಏನಪ್ಪ ಅಂದ್ರೆ ಒಂದಕ್ಕೊಂದು ಪರೇಷನ್ ಇದೆ ಇಲ್ಲಿ ಪವರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಸಪರೇಷನ್ ಆಫ್ ಪವರ್ಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಬೇರೆ ಬೇರೆ ಆಗಿ ಕೆಲಸ ಮಾಡುತ್ತೆ ಈ ಇಂಡಿಪೆಂಡೆಂಟ್ ಜ್ಯುಡಿಶಿಯರಿ ಏನಿದೆಯಲ್ಲ ಅದಕ್ಕಿದ ಹಾರ್ಮ್ ಆಗಬಹುದು ಅಂತ ಕ್ರಿಟಿಕ್ಸ್ ಹೇಳ್ತಿದ್ದಾರೆ ಯಾಕಂದ್ರೆ ಈ ಪೋಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ನೋಡಿ ಜಸ್ಟಿಸ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಮತ್ತೆ ಚೀಫ್ ಜಸ್ಟಿಸ್ ಏನ್ ಮಾಡ್ಬೋದಪ್ಪ ಅಂದ್ರೆ ಗವರ್ಮೆಂಟ್ ಫೇವರ್ ಆಗಿ ಜಜ್ಮೆಂಟ್ ಅನ್ನು ಕೊಡಬಹುದು ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಒನ್ ವೇದಲ್ಲಿ ಯೂಸ್ಫುಲ್ ಆದರೆ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಬಂದಿರುವಂತಹ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಇದು ಯೂಸ್ಫುಲ್ ಆದ್ರೆ ಯಾಕಂದ್ರೆ ಅವ್ರಿಗೇನು ಜೀವ ಬೆದರಿಕೆಗಳಿದೆಯಲ್ಲ ಅದನ್ನು ನಿವಾರಿಸಿದ್ರೆ ಇನ್ನೊಂದು ಕಡೆ ಏನಪ್ಪ ಅಂದ್ರೆ ಇದು ಗವರ್ಮೆಂಟ್ ಗೆ ಫೇವರ್ ಮಾಡುವಂತ ಸಿಚುವೇಶನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನೋಟಿಫಿಕೇಶನ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಮೆನ್ಷನ್ ಮಾಡಿದ್ರೆ ಅಂದ್ರೆ ಯಾರಾದರೂ ಈಗ ಹೈಕೋರ್ಟ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಏನಾದರೂ ಈ ತರದ ನ ಪಡಿತಿದ್ರೆ ಅಂತ ಕೋರ್ಟ್ ಜಜಸ್ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಕ್ಕೆ ಈ ಈ ನ ಸಿಗೋದಿಲ್ಲ ಅಂದ್ರೆ ಈಗ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಸುಪ್ರೀಂ ಕೋರ್ಟ್ ಜಜಸ್ ಆ ರಾಜ್ಯದ ಹೈಕೋರ್ಟ್ ಅಥವಾ ಗವರ್ಮೆಂಟ್ ಇಂದ ಏನಾದರೂ ಬೆನಿಫಿಟ್ಸ್ನ ಪಡ್ತಿದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಫೆಸಿಲಿಟಿಯಿಂದ ಹೊರಗಡೆ ಇಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ವೆರಿ ಸೆನ್ಸಿಟಿವ್ ಇಶ್ಯೂ ಏನಪ್ಪ ಅಂದ್ರೆ ಮೋರ್ ಮುಸ್ಲಿಂ ವುಮನ್ಸ್ ಆರ್ ಆಪ್ಟಿಂಗ್ ಫಾರ್ ಕುಲಾ ದೇ ರೈಟ್ ಟು ಇನ್ಸ್ಟಂಟ್ ಲೇವರ್ಸ್ ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ ಈಗ ಇನಿಷಿಯಲಿ ಏನಾಗಿತ್ತಪ್ಪ ಅಂದ್ರೆ ನಿಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನ ಕೊಟ್ಟಿದ್ರು ಯಾವ್ದ್ರ ಮೇಲೆ ಅಂದ್ರೆ ತಲಾಖಿ ಯಾವ್ದ್ರ ಮೇಲೆ ಅಂದ್ರೆ ತಲಾಖಿ ಈ ಬದ್ಧತಂತ ಏನಿದೆಯಲ್ಲ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನು ಕೊಟ್ಟು ಇನ್ಸ್ಟಂಟ್ ತಲಾಖ್ ಏನಿದೆಯಲ್ಲ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ಬ್ಯಾನ್ ಮಾಡಿದ್ರು ಅಥವಾ ಅದನ್ನೇನಪ್ಪ ಅಂದ್ರೆ ಅಸಂವಿಧಾನಿಕ ಅಂತ ಹೇಳಿ ಜಜ್ಮೆಂಟ್ ಅಲ್ಲಿ ಕೊಟ್ಟಿದ್ರು ಅಂದ್ರೆ ನೀವು ಇನ್ಸ್ಟಂಟ್ ತಲಾಖ್ ಅಥವಾ ಈ ತಲಾಖಿ ಬದ್ಧತನ್ನು ಕೊಡ್ತಿರಲ್ಲ ಇದೇನಪ್ಪ ಅಂದ್ರೆ ಅಸಂವಿಧಾನಿಕವಾಗಿದೆ ಅಂತ ಹೇಳಿದ್ರು ಈಗ ಏನಾಗ್ತಿದೆ ನೋಡ್ರಿ ಬಹಳಷ್ಟು ಮುಸ್ಲಿಂ ಹೆಣ್ಮಕ್ಳು ಮಾಡ್ತಿದ್ದಾರೆ ಮಾಡ್ತಿದ್ರಂದ್ರೆ ಅವರೇ ಕುಲ ಅನ್ನೋ ಒಂದು ಪದ್ಧತಿನ ಅಡಾಪ್ಟ್ ಮಾಡ್ಕೊತಿದ್ದಾರೆ ಇಲ್ಲಿ ಕುಲಾ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಏನ್ ಅಂದ್ರೆ ತಲಾಖಿ ಬದ್ಧ ಅಥವಾ ತಲಾಕಿ ಹಸನ್ನಲ್ಲಿ ಏನು ಮಾಡ್ತಾರಂದ್ರೆ ತಲಾಖಿ ಹಸನಲ್ಲಿ ಮುಸ್ಲಿಂ ವುಮೆನ್ ಅಥವಾ ಮುಸ್ಲಿಂ ಹೆಣ್ಣು ಮೂಮೆಂಟ್ ಗೆ ಡೈವರ್ಸನ್ ಕೊಡ್ತಾರೆ ಅಂದ್ರೆ ತಲಾಖಿ ಬದ್ಧತಲ್ಲಿ ಮತ್ತೆ ತಲಾಕಿ ಹಸನಲ್ಲಿ ಇಲ್ಲಿ ಮಕ್ಕಳು ಏನು ಮಾಡ್ತಾರಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಡೈವರ್ಸನ್ ಕೊಡ್ತಾರಲ್ಲ ಈ ಕುಲಾ ಸಿಸ್ಟಮ್ ಅಲ್ಲಿ ಏನಾಗತ್ತಂದ್ರೆ ಹೆಣ್ಮಕ್ಳು ಗಂಡ್ ಮಕ್ಕಳಿಗೆ ಡೈವರ್ಸನ್ ಕೊಡ್ತಾರೆ ಇದೊಂಥರ ಏನಪ್ಪ ಅಂದ್ರೆ ರಿವರ್ಸ್ ಸಿಸ್ಟಮ್ ತಲಾಕಿ ಹಸನ್ ತಲಾಕಿ ಏನಾಕತ್ತೆ ಗಂಡು ಹೆಣ್ಣಿಗೆ ಡೈವರ್ಸನ್ ಕೊಟ್ರೆ ಈ ಕುಲಾ ಅನ್ನೋ ಸಿಸ್ಟಮ್ ಅಲ್ಲಿ ಏನಾಗತ್ತಂದ್ರೆ ಹೆಣ್ಮಕ್ಳು ಗಂಡ್ ಮಕ್ಕಳಿಗೆ ಡೈವರ್ಸನ್ ಕೊಡ್ತಾರೆ ಇದು ಕೂಡ ಏನಪ್ಪಾಂದ್ರೆ ಇನ್ಸ್ಟಂಟ್ ತಲಾಖ್ ಆಗಿದೆ ಸೊ ನೋಡ್ರಿ ಈ ಒಂದು ಈಗ ಹೆಚ್ಚೆಚ್ಚು ಹೆಣ್ಮಕ್ಳು ಏನ್ ಮಾಡ್ತಿದ್ರು ಅಂದ್ರೆ ಕುಲಾ ಸಿಸ್ಟಮ್ಗೆ ಅಡಾಪ್ಟ್ ಆಗ್ತಿದಾರೆ ಅವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಮದುವೆ ಮ್ಯಾರೇಜ್ ಅನ್ನ ಏನಾದ್ರೂ ಬ್ರೇಕ್ ಮಾಡ್ಕೋಬೇಕಿದ್ರೆ ಅವ್ರ ಏನ್ ಮಾಡ್ತಿದ್ರಂದ್ರೆ ಕುಲಾ ಪದ್ಧತಿ ಮೂಲಕ ಬ್ರೇಕ್ ಅನ್ನ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ಡಾಟಾ ಪ್ರಕಾರ ಏನಪ್ಪಾ ಅಂದ್ರೆ ಈ ಗತೆ ಇದು ಕುಲಾ ಏನಪ್ಪಾ ಅಂದ್ರೆ ಇನ್ಸ್ಟಂಟ್ ತಲಾಖ್ ಆಗಿದೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಕುಲಾ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಮದುವೆ ಮನೆಯಲ್ಲಿ ಅಥವಾ ಈ ಗಂಡಿನ ಕಡೆಯವರು ಏನಾದ್ರೂ ಹೆಣ್ಮಕ್ಳಿಗೆ ಪ್ರಾಮಿಸ್ ಮಾಡಿದ್ರೆ ಅಥವಾ ಪ್ರಾಪರ್ಟೀಸ್ ಅಥವಾ ಇನ್ನೇನಾದ್ರೂ ಅಮ್ಯುನಿಟೀಸ್ ನ ಕೊಟ್ಟಿದ್ರೆ ಅಂತದ್ನ ಹೆಣ್ಮಕ್ಳು ಏನ್ ಮಾಡಬೇಕಂದ್ರೆ ಕುಲಾ ಸಿಸ್ ಟೈಮ್ ಅಲ್ಲಿ ಅವರು ರಿಟರ್ನ್ಸ್ ಅನ್ನ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ರು ಮದುವೆ ಆಗ್ಬೇಕಾರೆ ಈ ಫೇವರಿಸಂ ಏನಾದ್ರೂ ಕೊಟ್ಟಿದ್ರೆ ಅಥವಾ ಆಸ್ತಿ ಏನಾದರೂ ಬರೆದಿದ್ರೆ ಆ ಕುಲಾ ಸಿಸ್ಟಮ್ ಅಲ್ಲಿ ಏನು ಏನ್ ಮಾಡ್ಬೇಕಂದ್ರೆ ಹೆಣ್ಮಕ್ಳು ಮತ್ತೆ ಅದನ್ನ ರಿಟರ್ನ್ ಕೊಡಬೇಕಾಗುತ್ತೆ ಜೊತೆಗೆ ನೋಡ್ರಿ ಈ ಕುಲಾ ಸಿಸ್ಟಮ್ ಏನಪ್ಪ ಅಂದ್ರೆ ಈಗ ಎಲ್ಲಾ ಕಡೆ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಸೊ ಮುಂಚೆ ಏನಕ್ಕೆ ಅಂದ್ರೆ ಈ ತಲಾಖಿ ಬದ್ಧತ್ ಮತ್ತೆ ತಲಾಖಿ ಹಸನ್ ಮೇಲೆ ನಿಮ್ಗೆ ಡೈವರ್ಸ್ ಅನ್ನ ಕೊಟ್ಟಿದ್ರು ಸೊ ನೋಡ್ರಿ ತಲಾಖಿ ಬದ್ಧತ್ ಅಂದ್ರೆ ಏನಪ್ಪಾ ಅಂದ್ರೆ ಇನ್ಸ್ಟೆಂಟ್ ತಲಾಖ್ ಅಂದ್ರೆ ತ್ರಿಬಲ್ ತಲಾಖ್ ಏನ್ ಬಂತಲ್ಲ ಇನ್ಸ್ಟಂಟ್ ತ್ರಿಬಲ್ ತಲಾಕ್ ಅದಕ್ಕೆ ತಲಾಖಿ ಬದ್ಧತೆ ಅಂದ್ರೆ ಈ ತಲಾಖಿ ಹಸನ್ ಅಂದ್ರೆ ಏನಪ್ಪಾ ಅಂದ್ರೆ ಈ ತಲಾಖಿ ಹಸನ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದೇ ಸರಿಗೆ ನೀವೇನಪ್ಪ ಅಂದ್ರೆ ತಲಾಖ್ ತಲಾಕ್ ಅಂತ ಪ್ರೊನೌನ್ಸಿಯೇಷನ್ ಮಾಡಂಗಿಲ್ಲ ಇಲ್ಲಿ ನಿಮಗೆ ಮೂರು ತಿಂಗಳ ಟೈಮ್ ಇರುತ್ತೆ ಅಂದ್ರೆ ಪ್ರತಿ ತಿಂಗಳು ನೀವೇನಪ್ಪ ಅಂದ್ರೆ ತಲಾಖ್ ತಲಾಕ್ ಅಂತ ಅನೌನ್ಸ್ ಮಾಡಬಹುದು ಸೊ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ಈಗ ಅವರ ಒಂದು ಕಾನೂನಿನ ಪ್ರಕಾರ ಪ್ರತಿಯೊಂದು ಮಿನಿಸ್ಟ್ರಿಯಲ್ ಸೈಕಲ್ ಆದ್ಮೇಲೆ ಏನಪ್ಪಾ ಅಂದ್ರೆ ತಲಾಖನ ನೀವು ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನೀವು ಮೂರು ತಿಂಗಳು ಕಂಪ್ಲೀಟ್ ಕಂಟಿನ್ಯೂಸ್ ಆಗಿ ಏನಾದರೂ ತಲಾಕ್ ತಲಾಕ್ ಅಂತ ಪ್ರೊನೌನ್ಸಿಯೇಷನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಡೈವರ್ಸ್ ಅನ್ನ ಗ್ರಾಂಟ್ ಮಾಡ್ತಾರೆ ಸೊ ರೀಸೆಂಟ್ ಆಗಿ ನೋಡ್ರಿ ಒಂದು ಪೆಟಿಷನ್ ಅನ್ನು ಕೂಡ ಫೈಲ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಏನಂದ್ರೆ ಈ ತಲಾಖಿ ಹಸನ್ ಇದೆಯಲ್ಲ ಇದು ಕೂಡ ಏನಪ್ಪ ಅಂದ್ರೆ ಅಸಂವಿಧಾನಿಕವಾಗಿದೆ ಅಂತ ಸೊ ಬಹಳಷ್ಟು ಜನಕ್ಕೆ ಇದು ಮಾಹಿತಿ ಇರಲ್ಲ ಏನಪ್ಪ ಅಂದ್ರೆ ತಲಾಕಿ ಹಸನ್ ಇದೆಯಲ್ಲ ಇದು ಕೂಡ ಏನಪ್ಪ ಅಂದ್ರೆ ಅಸಂವಿಧಾನಿಕವಾಗಿದೆ ಅಂತ ಪಿಟೀಷನ್ ಅಂದ್ರೆ ಅರ್ಜಿಯನ್ನ ಹಾಕಿದ್ರು ಬಟ್ ಕೋರ್ಟ್ ಏನ್ ಹೇಳ್ತಂದ್ರೆ ಈ ತಲಾಖಿ ಹಸನ್ ಸಿಸ್ಟಮ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಅಸಂವಿಧಾನಿಕವಾಗಿಲ್ಲ ಸಂವಿಧಾನ ಬದ್ಧವಾಗಿದೆ ಯಾಕಂದ್ರೆ ಇಲ್ಲಿ ಒಂದು ಗಂಡು ಮತ್ತೆ ಒಂದು ಹೆಣ್ಣಿಗೆ ಡೈವರ್ಸ್ ಅನ್ನ ಕೊಡಬೇಕಂದ್ರೆ ಏನಪ್ಪ ಅಂದ್ರೆ ನಿಮ್ಗೆ ಮೂರು ತಿಂಗಳುಗಳ ಕಾಲಾವಕಾಶ ಸಿಗುತ್ತೆ ಸೊ ಮೂರು ತಿಂಗಳುಗಳಲ್ಲಿ ನಿಮ್ಮ ಮನಸ್ಸುಗಳು ಚೇಂಜ್ ಆಗ್ಲಿಲ್ಲ ನಿಮ್ದು ಮನಸ್ಥಿತಿ ಅದೇ ಇತ್ತು ಅವಾಗ ಏನು ಮಾಡಕ್ಕಾಗಲ್ಲ ಸೊ ತಲಾಖನ್ನ ತಗೊಳ್ಳೇಬೇಕು ಇನ್ ಕೇಸ್ ನಿಮ್ಗೆ ಏನಾದ್ರು ರಿಫಾರ್ಮ್ ಆದ್ರೆ ಮತ್ತೆ ಏನ್ ಮಾಡ್ಬೋದಪ್ಪ ಅಂದ್ರೆ ಡ್ರೈವರ್ಸ್ ಅನ್ನ ಬ್ರೇಕ್ ಮಾಡಬಹುದು ಅಂತ ಹಾಗಾಗಿ ಈಗಿರುವಂತ ಏನ್ ಮಾಹಿತಿ ಇದೆಯಲ್ಲ ಈಗ ನೋಡ್ರಿ ಏನಾಗ್ತಿದೆ ತಲಾಖಿ ಬದ್ರತಾಗ್ಲಿ ತಲಾಖಿ ಹಸನ್ ಆಗ್ಲಿ ಈ ಕುಲಾ ಸಿಸ್ಟಮ್ ಇವನ್ನ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಬಹುದು ಯಾಕಂದ್ರೆ ಬಹಳಷ್ಟು ಸರಿ ಇವ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಅನ್ನ ಪಿಟೀಷನ್ ಅನ್ನ ಹೇರ್ ಮಾಡೋದ್ರಿಂದ ನಿಮ್ಮ ಕರೆಂಟ್ ಅಫೇರ್ಸ್ ಕ್ವಶನ್ ಅಲ್ಲಿ ಇದಕ್ಕೆ ಕೇಳಬಹುದು ಜೊತೆಗೆ ನೋಡ್ರಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಕೇಸಸ್ ಏನಾಗತ್ತಪ್ಪ ಅಂದ್ರೆ ಬಹಳ ಬೇಗ ಈ ಕುಲಾ ಸಿಸ್ಟಮ್ ಮೇಲೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ನೋಡ್ರಿ ಅರ್ಧಕ್ಕಿಂತ ಹೆಚ್ಚಿಗೆ ಕೇಸ್ ಏನು ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಅವ್ರು ಇನಿಷಿಯಲಿ ಸೆಟಲ್ ಮಾಡಕ್ ಹೋಗ್ತಾರೆ ಅವರಿಗೆ ಡೈವರ್ಸ್ ಅನ್ನ ಕೊಡ್ಸಲ್ಲ ಇನ್ ಕೇಸ್ ಅವ್ರ ಏನಪ್ಪ ಅಂದ್ರೆ ಸೆಟಲ್ ಆಗ್ಲಿಲ್ಲ ಅಂದ್ರೆ ಅವಾಗ ಏನ್ ಹೇಳ್ತಾರೆ ಅಂದ್ರೆ ನೀವೇನು ಇದು ಕೊಟ್ಟಿರ್ತಾರಲ್ಲ ಮ್ಯಾರೇಜ್ ಟೈಮಲ್ಲಿ ನಿಮ್ಗೆ ಕೊಟ್ಟಿರ್ತಾರಲ್ಲಪ್ಪ ಗಿಫ್ಟ್ ಅನ್ನ ಕೊಟ್ಟಿರ್ತಾರೆ ಅಥವಾ ಏನಾದ್ರು ಪ್ರಾಪರ್ಟಿ ಕೊಟ್ಟಿರ್ತಾರಲ್ಲ ಅದನ್ನ ನೀವು ರಿಟರ್ನ್ ಮಾಡಿ ಅಂತ ಹೇಳಿ ಮಾಡ್ತಾರೆ ಅಂದ್ರೆ ಅಲ್ಲಿ ಸೆಟಲ್ಮೆಂಟ್ ಅನ್ನ ಮಾಡ್ತಾರೆ ಜೊತೆಗೆ ನೋಡ್ರಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಈ ಡೈವರ್ಸ್ ಕೇಸಸ್ ಕುಲಾ ಸಿಸ್ಟಮ್ ಇಂದ ಏನ್ ಬರ್ತವಲ್ಲ ಅವೇನಪ್ಪ ಅಂದ್ರೆ ವಿತ್ ಟೂ ಟೂ ಮಂತ್ಸ್ ಒಳಗೆ ಸೆಟಲ್ ಆಗ್ತವೆ ಅಂದ್ರೆ ಎರಡು ತಿಂಗಳೊಳಗೆ ಏನಪ್ಪ ಅಂದ್ರೆ ಏನೇ ಕೇಸಸ್ ಬಂದ್ರು ಅದನ್ನ ಸೆಟಲ್ ಮಾಡ್ತಾರೆ ಮೋರ್ ದನ್ ಸಿಕ್ಸ್ ಮಂತ್ಸ್ ಯಾವುದೇ ತಾರಕ್ಕೂ ಟೈಮ್ ಅನ್ನ ತಕೊಳ್ಳೋದಿಲ್ಲ ಜೊತೆಗೆ ನೋಡ್ರಿ ಇತ್ತೀಚಿಗೆ ಏನಾಗಿದೆ ಈ ಕುಲಾ ಸಿಸ್ಟಮ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂತ ಇಲ್ಲಿರುವಂತ ಡಾಟಾ ಹೇಳ್ತಿದ್ದಾರೆ ಸೊ ಒಂದು ಡಾಟಾ ಪ್ರಕಾರ ಏನಪ್ಪ ಅಂದ್ರೆ ಈ ಕೇಸಸ್ ಏನಾಗ್ತಿದೆ ಅಂದ್ರೆ ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನಮಗೆ ಇಲ್ಲಿ ಸ್ಟಾಟಿಸ್ಟಿಕ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ತಲಾಕಿ ಹಸನ್ ಅಂದ್ರೆ ಏನು ತಲಾಕಿ ಇಬ್ಬದತ್ ಅಂದ್ರೆ ಏನು ಮತ್ತೆ ಈ ಕುಲಾ ಸಿಸ್ಟಮ್ ಅಂದ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡ್ರಿ ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಆಂಟಿಬಯೋಟಿಕ್ಸ್ ಮೇಲಿದೆ ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಸೊ ಆ ತರ ನಾವು ಯಾವ ತರನಾಗಿ ಎಕ್ಸೆಸ್ ಆಂಟಿಬಯೋಟಿಕ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ ಎ ಎಂ ಆರ್ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇದೆಯಲ್ಲ ಅದು ಯಾವ ತರನಾಗಿ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಏನೇನು ಇನೋವೇಶನ್ಸ್ ಮಾಡಬೇಕು ಆಮೇಲೆ ಇಂಡಿಯಾಗೆ ಯಾವ ಪೊಸಿಷನ್ ಒಳಗಿದೆ ಅಂತ ಅವ್ರು ಹೇಳ್ತಿದ್ದಾರೆ ಇಂಪ್ರೂವಿಂಗ್ ಆಕ್ಸೆಸ್ ಟು ಆಂಟಿಬಯೋಟಿಕ್ಸ್ ಥ್ರೂ ಇನೋವೇಶನ್ಸ್ ಅಂದ್ರೆ ಆಂಟಿಬಯೋಟಿಕ್ ಏನ್ ಆಕ್ಸೆಸ್ ಇದೆಯಲ್ಲ ಇನ್ನೋವೇಶನ್ ಮೂಲಕ ಇನ್ನು ಜಾಸ್ತಿ ಮಾಡಬೇಕಂತ ಹೇಳ್ತಿದ್ದಾರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಗ್ಲೋಬಲ್ ಗ್ರೋಯಿಂಗ್ ಹೆಲ್ತ್ ಕನ್ಸರ್ನ್ ಕ್ರೈಸಿಸ್ ಟ್ಯಾಕ್ಲಿಂಗ್ ಟ್ಯಾಕ್ಲಿಂಗ್ ಇಟ್ ನೀಡ್ಸ್ ಮಲ್ಟಿ ಪ್ರೊಲಾಂಗ್ಡ್ ಅಪ್ರೋಚ್ ಸೊ ನೋಡ್ರಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆ ಅಲ್ಲ ಈಗ ಎಮರ್ಜಿಂಗ್ ಹೆಲ್ತ್ ಕ್ರೈಸಿಸ್ ಆಗ್ತಿದೆ ಅದನ್ನು ನಾವೇನಪ್ಪ ಅಂದ್ರೆ ಹೊಸ ಒಂದು ಪ್ಯಾಂಡಮಿಕ್ ಅಂತ ಕರಿಬಹುದು ಸೊ ನೋಡ್ರಿ ಅದಕ್ಕೋಸ್ಕರ ಅವರು ಯಾರ್ದು ಒಂದು ಕೋಟನ್ನ ಮೆನ್ಷನ್ ಮಾಡಿದ್ರ ಅಂದ್ರೆ ನೋಬೆಲ್ ಲಾಟ್ರೇಜ್ ಲೆಕ್ಚರ್ ಆದಂತ ಅಥವಾ ನೋಬಲ್ ಪ್ರೈಸ್ ವಿನ್ನರ್ ಆದಂತ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಪೆನ್ಸಿಲಿನ್ ಕಂಡಿತೀರಲ್ಲ ಈ ಒಬ್ಬ ರಿಸರ್ಚರ್ ಏನಪ್ಪಾ ಅಂದ್ರೆ ಕೋಟನ್ನ ಮೆನ್ಷನ್ ಮಾಡ್ತಾರೆ ಸೊ ನೋಡ್ರಿ ಅವ್ರ ಹೇಳ್ತಿದ್ದಾರೆ ಹೇಳ್ತಿದಾರೆ ಅಂದ್ರೆ ಯಾವ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಪೆನ್ಸಿಲಿನ್ಸ್ ಎಲ್ಲಾ ಕಡೆ ಶಾಪಲ್ಲಿ ಸಿಗುತ್ತಲ್ಲ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಜನಕ್ಕೆ ಇದರ ಡೇಂಜರ್ ಎಷ್ಟಿದೆ ಅನ್ನೋದು ಇಗ್ನೋರೆಂಟ್ ಆಗುತ್ತೆ ಅಂದ್ರೆ ಈಗ ನೋಡ್ರಿ ಪ್ರತಿಯೊಂದು ಶಾಪ್ ಅಲ್ಲಿ ನಿಮಗೆ ಪೆನ್ಸಿಲ್ ಸಿಕ್ತರೆ ಸಿಕ್ತಾರೆ ಪ್ರತಿಯೊಬ್ನಾಗತ್ತಪ್ಪ ಅಂದ್ರೆ ಅದನ್ನ ಆಕ್ಸೆಸ್ ಮಾಡ್ತೀರಾ ಸೊ ಆ ಟೈಮಲ್ಲಿ ನೀವೇನು ಏನ್ ಮಾಡ್ತೀರಂದ್ರೆ ಈ ಪೆನ್ಸಿಲಿಂದ ಇಂದ ಮಿಸ್ಯೂಸ್ ಆಗುತ್ತೆ ಅದನ್ನ ಮರ್ತು ಬಿಡ್ತೀರಾ ಹಾಗಾಗಿ ನೀವೇನು ಮಾಡ್ತೀರಪ್ಪ ಅಂದ್ರೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಅಥವಾ ಯೂಸಸ್ ಅನ್ನ ಮಾಡ್ತೀರಾ ಜಾಸ್ತಿ ಜಾಸ್ತಿ ನೀವು ಏನು ಮಾಡ್ತೀರ ಅಂದ್ರೆ ಈ ಪೆನ್ಸಿಲಿನ ಯೂಸಸ್ ಅನ್ನ ಜಾಸ್ತಿ ಮಾಡ್ತೀರ ಇದರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಆ ಪೆನ್ಸಿಲಿನ ಎಫೆಕ್ಟಿವ್ನೆಸ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಸೊ ಇದನ್ನೇನ್ ಹೇಳಿದಾರಲ್ಲ ಈಗ ಎಕ್ಸಾಕ್ಟ್ಲಿ ಅದೇ ತರನಾಗಿ ಆಗ್ತಿದೆ ಯಾಕಂದ್ರೆ ನೀವು ನೋಡ್ರಿ ಈಗ ಏನಾಗ್ತಿದೆಯಪ್ಪ ಅಂದ್ರೆ ಬಹಳಷ್ಟು ಸರಿ ಏನಪ್ಪ ಅಂದ್ರೆ ಯಾವುದೋ ಒಂದು ಫಿಜಿಷಿಯನ್ಸ್ ಹತ್ರ ಹೋದಾಗ ಅಥವಾ ಡಾಕ್ಟರ್ಸ್ ಹತ್ರ ಹೋದಾಗ ನಾವು ಅವ್ರು ಕೊಡೋಕ್ಕಿಂತ ಮುಂಚೆ ಸಿಮಿಲರ್ ಡ್ರಗ್ಸ್ ನ ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಕೂಡ ನಮ್ಗೆ ಏನಪ್ಪ ಅಂದ್ರೆ ನಮ್ಮ ಬಾಡಿಗೆ ಆ ಡ್ರಗ್ಸ್ ಏನಿರುತ್ತಲ್ಲ ಅದ ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ನೀವು ಓವರ್ ದಿ ಟೈಮ್ ಒಂದೇ ಒಂದು ಮಾತ್ರೆ ಅಥವಾ ಒಂದೇ ಒಂದು ಡೋಸಸ್ ನ ತಗೊಂಡ್ ತಗೊಂಡ್ ಅಂದರೆ ಅಂದ್ರೆ ಆ ಮೈಕ್ರೋಬ್ಸ್ ಅದಕ್ಕೆ ಏನಾಗಿರುತ್ತೆ ಅಂದ್ರೆ ರೆಸಿಸ್ಟೆನ್ಸ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಫೀವರ್ ಬಂತು ಅಂತ ತಿಳ್ಕೊರಿ ನೀವು ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ನ ಓವರ್ ದಿ ಟೈಮ್ ತಗೊಂಡ್ರೆ ಅದು ಒಂದಿಷ್ಟು ಸಮಯಗಳ ಕಾಲ ರೆಸಿಸ್ಟೆಂಟ್ ಆಗಿರುತ್ತೆ ಬೇಗ ಏನಪ್ಪಾಂದ್ರೆ ಜ್ವರ ಕಡಿಮೆ ಆಗುತ್ತೆ ಅದಾದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ಅಥವಾ ಓವರ್ ದಿ ಸರ್ಟನ್ ಟೈಮ್ ಏನಾಗತ್ತಪ್ಪ ಅಂದ್ರೆ ನೀವು ಅದೇ ಮಾತ್ರ ಏನ ಮತ್ತೆ ಫೀವರ್ ಬಂದ ತಗೊಂಡ್ರೆ ಅದೇನಂದ್ರೆ ಎಫೆಕ್ಟಿವ್ ಆಗಿರಲ್ಲ ನಿಮ್ಗೆ ಏನಪ್ಪ ಅಂದ್ರೆ ಜ್ವರನೇ ಕಮ್ಮಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನೋಡ್ರಿ ಇಲ್ಲಿ ಆಂಟಿ ಮೈಕ್ರೋವಿಯಲ್ ರೆಸಿಸ್ಟೆನ್ಸ್ ಏನೇನು ಜಾಸ್ತಿ ಆಗಿದೆ ಅಂತ ಇಲ್ಲಿ ಆತರ ಹೇಳ್ತಾ ಹೋಗ್ತಾರೆ ಈ ಆಂಟಿಬಯೋಟಿಕ್ಸ್ ಯಾವ್ಯಾವಪ್ಪ ರೆಸಿಸ್ಟೆನ್ಸ್ ಆಗಿದೆ ಅಂದ್ರೆ ಪೆನ್ಸಿಲಿನ್ ಇರ್ಬೋದು ಬ್ಯಾಕ್ಟೀರಿಯಾ ಇರಬಹುದು ವೈರಸಸ್ ಫಂಗೈ ಆಮೇಲೆ ಪ್ಯಾರಾಸೈಟ್ಸ್ ಇರಬಹುದು ಇವೇನಪ್ಪ ಅಂದ್ರೆ ಕಾಮನ್ ಆಗಿ ಈ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ತೋರಿಸಿದಾರೆ ಇದಕ್ಕಿಂತ ಇನ್ನು ಕನ್ಸರ್ನಿಂಗ್ ಏನಪ್ಪಾ ಅಂದ್ರೆ ನಾವೇನು ಅನ್ಕೊಂಡಿದ್ವಿಲ್ಲ ಅದಕ್ಕಿಂತ ಇವು ಜಾಸ್ತಿ ಏನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ನ ತೋರಿಸಿದವೆ ಅಂದ್ರೆ ನಮ್ಮ ಇನ್ನೋವೇಷನ್ ಏನಿದೆ ಅದಕ್ಕಿಂತ ಜಾಸ್ತಿ ಏನಪ್ಪಾ ಅಂದ್ರೆ ಇವು ಆ ಮಾತ್ರೆಗಳಿಗೆ ರೆಸಿಸ್ಟೆನ್ಸ್ ಅನ್ನ ತಗೋತಿದ್ರೆ ತೋರಿಸುತ್ತಿದ್ದಾವ ಅದಕ್ಕೋಸ್ಕರ ಸೂಪರ್ ಬಾಕ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಈಗ ಇವ್ರೇನ್ ಹೇಳ್ತಿದ್ರ ಅಂದ್ರೆ ಎಎಂಆರ್ ಏನಿದೆ ಅಲ್ಲ ಇದೇನಪ್ಪ ಅಂದ್ರೆ ಜಗತ್ತಿನಲ್ಲಿ ಹೊಸದಾಗಿ ಕಾಣಿಸ್ಕೊತಿರುವಂತ ಹೆಲ್ತ್ ಕ್ರೈಸಿಸ್ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಮಗೇನಪ್ಪ ಅಂದ್ರೆ ಮೋರ್ ಎಫೆಕ್ಟಿವ್ ಮತ್ತೆ ಆಂಟಿ ಮೈಕ್ರೋಬೇಲ್ ಡ್ರಗ್ಸ್ ಅಪ್ರೋಚ್ ಅನ್ನ ಬೇಕು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾವೇನು ಆಂಟಿ ಇದು ಜೀವ ಉಳಿಸುವಂತ ಡ್ರಗ್ಸ್ ಆದಂತ ಆಂಟಿ ಮೈಕ್ರೋಬೆಲ್ಸ್ ಏನಂತ ಹೇಳ್ತೀವಲ್ಲ ಅದನ್ನ ನೀವೇನಪ್ಪ ಅಂದ್ರೆ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ತಗೊಳ್ಳಿಲ್ಲ ಅಂದ್ರೆ ಅದು ಲೈಫ್ ಥ್ರೆಟ್ನಿಂಗ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಈ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕಪ್ಪ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಬೇಕು ಬೆಟರ್ ಡಯಾಗ್ನೋಸ್ಟಿಕ್ಸ್ ನ ಮಾಡಬೇಕು ಜೊತೆಗೆ ನೋಡ್ರಿ ಡಗ್ ರೆಸಿಸ್ಟೆನ್ಸ್ ಇನ್ಫೆಕ್ಷನ್ಸ್ ಏನಿದೆಯಲ್ಲ ಅದಕ್ಕೆ ಹೈಯರ್ ಮತ್ತೆ ಲಿಮಿಟೆಡ್ ವೇ ಅಲ್ಲಿ ನಾವು ಆಂಟಿಬಯೋಟಿಕ್ಸ್ ನ ತಗೋಬೇಕು ಅಂತ ಹೇಳ್ತಿದ್ರೆ ಜೊತೆಗೆ ನೋಡ್ರಿ ಹೊಸ ಹೊಸ ಡ್ರಗ್ಸ್ನ ಡಿಸ್ಕವರಿ ಮಾಡಕ್ಕೆ ಪ್ಯಾರಾಮೆಟಿಕಲ್ ಇಂಡಸ್ಟ್ರಿ ಅಥವಾ ಫಾರಾಸುಟಿಕಲ್ ಇಂಡಸ್ಟ್ರಿಗೆ ಏನ್ ಡೆವಲಪ್ಮೆಂಟ್ ಬೇಕು ಮತ್ತೆ ಅದೇನಿರುತ್ತಪ್ಪ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಕಾಸ್ಟ್ಲಿ ಆಗಿರುತ್ತೆ ಜೊತೆಗೆ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಇದಾದ್ಮೇಲೆ ನೋಡ್ರಿ ಇದನ್ನೇನು ಹೊಸದಾಗಿರುವಂತಹ ಡ್ರಗ್ಸ್ ಇದೆಯಲ್ಲ ಅದು ಆಲ್ಮೋಸ್ಟ್ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ ಏನಿರ್ತಾವಲ್ಲ ಅದಕ್ಕೆ ಆಕ್ಸೆಸ್ ಮಾಡಕ್ಕಾಗಲ್ಲ ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಮತ್ತೆ ರಿಸರ್ಚ್ ಮಾಡಿದ ಮೇಲೆ ಮತ್ತೆ ಟೈಮ್ ಕನ್ಸ್ಯೂಮ್ ಆದ್ಮೇಲೆ ಬಂದಿದ್ಮೇಲೆ ಅದರ ಬೆಲೆನೂ ಕೂಡ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗಿರುತ್ತೆ ಹಾಗಾಗಿ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸ್ಗೆ ಈ ಮಾತ್ರೆಗಳನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಗ್ಲೋಬಲ್ ಹೆಲ್ತ್ ಸಿಸ್ಟಮ್ ಜೊತೆಗೆ ಒಂದು ಪಾಲಿಸೀಸ್ ಅಥವಾ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿಕೊಂಡು ಈ ಆರ್ ಕ್ರೈಸಿಸ್ ವಿರುದ್ಧ ಹೋರಾಡಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಎಂ ಆರ್ ಸ್ಕೇಲ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಆಂಟಿ ಮೈಕ್ರೋಬೇಲ್ ರೆಸಿಸ್ಟೆನ್ಸ್ ಏನೇನು ಎಫೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಡ್ರಗ್ ರೆಸಿಸ್ಟೆಂಟ್ ಸೂಪರ್ ಬಗ್ಸ್ ಅಂದ್ರೆ ನಮ್ಗೆ ಏನ್ ಮಾತ್ರೆ ತಗೊಂಡ್ರು ಎಫೆಕ್ಟ್ ಆಗಲ್ಲ ಅದರಿಂದ ಎಷ್ಟು ಜನ ತೀರ್ಕೊಂಡಿದಾರಪ್ಪ ಅಂದ್ರೆ ಜಗತ್ತಲ್ಲಿ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಜನ ತಿರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಇದೇನಪ್ಪ ಅಂದ್ರೆ ಎಚ್ ಐ ವಿ ಏಡ್ಸ್ ಮತ್ತೆ ಮಲೇರಿಯಾ ಅಷ್ಟು ಕುಡ್ಸಿದ್ರು ಎಷ್ಟು ಜನ ತೀರ್ಕೋತಾರಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತ ಈ ಯುನೈಟೆಡ್ ನೇಷನ್ಸ್ ರಿಪೋರ್ಟ್ ಅನ್ನ ಮಾಡಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ವರದಿ ಪ್ರಕಾರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಐವತ್ತರೊತ್ತಿಗೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೇಷನ್ ರೆಜಿಸ್ಟೆನ್ಸ್ ಇಂದ ಎಷ್ಟು ಜನ ಪ್ರತಿ ವರ್ಷ ತೀರ್ಕೋತಾರಪ್ಪ ಅಂದ್ರೆ ಹತ್ತು ಮಿಲಿಯನ್ ಪೀಪಲ್ ಅಂದ್ರೆ ಒಂದು ಕೋಟಿ ಜನ ಏನಾಗ್ತಾರಪ್ಪ ಅಂದ್ರೆ ತೀರ್ಕೋತಾರೆ ಅಂತ ಹೇಳ್ತಿದ್ದಾರೆ ಸೊ ಈಗ ಭಾರತಕ್ಕೆ ಬರೋದಾದ್ರೆ ನೋಡ್ರಿ ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ಅಥವಾ ಆಂಟಿ ಮೈಕ್ರೋಬಿಯಲ್ಸ್ ಏನಿದೆ ನಾವು ಜಾಸ್ತಿ ಮಾಡ್ತಿದ್ವಿ ಹಾಗಾಗಿ ನಾವೇನಪ್ಪ ಈ ಕ್ಯಾಪಿಟಲ್ ಆಫ್ ಆಂಟಿ ಮೈಕ್ರೋಬಿಯಲ್ ಅಂತ ಕರಿಬಹುದು ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಭಾರತ ಏನಪ್ಪಾಂದ್ರೆ ಒಂದು ರಾಜಧಾನಿಯಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಒಂದು ಎಸ್ಟಿಮೇಶನ್ ಪ್ರಕಾರ ಎರಡ್ ಸಾವಿರದ ನಲವತ್ತೊತ್ತಿಗೆ ಈ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇನ್ಫೆಕ್ಷನ್ಸ್ ಎಷ್ಟು ಅಥವಾ ಈ ಜಾಸ್ತಿ ಕೇಸಸ್ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಕೇಸಸ್ ಅಂದ್ರೆ ಈ ಮಾತ್ರೆ ತಗೊಂಡ್ರೆ ಎಫೆಕ್ಟಿವ್ ಆಗಲ್ಲ ಅಂತಲೇ ಎಷ್ಟು ಜನ ಕಂಪ್ಲೇಂಟ್ ಮಾಡ್ಬೋದಪ್ಪ ಅಂದ್ರೆ ಹದಿನಾರು ಲಕ್ಷ ಜನ ಕಂಪ್ಲೇಂಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ಇದನ್ನ ನಾವು ಗ್ಲೋಬಲ್ ಎವರೇಜ್ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಬಹಳ ಮುಂಚೂಣಿಯಲ್ಲಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾಗಿ ಇದೇನು ಸೂಪರ್ ಬಗ್ಸ್ ಅಥವಾ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇದೆಲ್ಲ ಈಗಿರುವ ಸಿಸ್ಟಮ್ ಇಂಡಿಯಾಡಿಕ್ವೇಟ್ ಆಗಿದೆ ಅದಕ್ಕೋಸ್ಕರ ಹೊಸ ಅಪ್ರೋಚ್ ನಾವು ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಹೊಸ ಅಪ್ರೋಚ್ ಏನ್ ಅಂದರೆ ನಾವು ಡಯಾಗ್ನೋಸ್ಟಿಕ್ ಇನೋವೇಷನ್ಸ್ ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಡಯಾಗ್ನೋಸ್ಟಿಕ್ ಇನೋವೇಷನ್ಸ್ ಒಳಗೆ ನಾವೇನ್ ಮಾಡಬಹುದಪ್ಪ ಅಂದ್ರೆ ಈ ಆಂಟಿ ಮೈಕ್ರೋಬೆಲ್ಸ್ ನ ಒಂದು ವೇ ಯಾವ ತರನಾಗಿ ನಾವು ಪ್ರಿವೆಂಟ್ ಮಾಡಬಹುದು ಅಥವಾ ತಡಿಬಹುದು ಅಂದ್ರೆ ಡಯಾಗ್ನೋಸ್ ಅಂದ್ರೆ ಡಾಕ್ಟರ್ ಹತ್ರ ತೋರಿಸಬಹುದು ಅಂದ್ರೆ ಫಸ್ಟ್ ನಾವೇನ್ ತಿಳ್ಕೊಬೇಕಂದ್ರೆ ಈ ಇನ್ಫೆಕ್ಷನ್ಸ್ ಗೆ ಮುಖ್ಯ ಕಾರಣ ಏನು ಅರ್ಲಿ ಇನ್ಫೆಕ್ಷನ್ಸ್ ಗೆ ಮುಖ್ಯ ಕಾರಣ ಏನು ಅಂತ ತಿಳ್ಕೊಬೇಕು ಜೊತೆಗೆ ನೋಡ್ರಿ ಇದನ್ನ ನಾವು ಕಮ್ಮಿ ಮಾಡಕ್ಕೆ ಅಥವಾ ಈ ಡ್ರಗ್ಸ್ ನ ಈ ರೆಸಿಸ್ಟೆನ್ಸ್ ನ ಸಂಪೂರ್ಣವಾಗಿ ತೊಲಕ್ ಹಾಕಕ್ಕೆ ಯಾವ ತರಂತ ಮಾತ್ರೆಗಳನ್ನ ತಗೋಬೇಕಂತ ನಾವು ಸೆಕೆಂಡ್ ನೋಡ್ಕೋಬೇಕಾಗುತ್ತೆ ಅದಾದ್ಮೇಲೆ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಡಾಕ್ಟರ್ ಏನ್ ಮಾಡ್ತಾರಂದ್ರೆ ಆಂಟಿಬಯೋಟಿಕ್ ಇನ್ಫೆಕ್ಷನ್ಸ್ ಏನ್ ಹೇಳ್ತಾರಲ್ಲ ಅದೇನ್ ಮಾಡುತ್ತಂದ್ರೆ ಈ ತರದ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಬೇಗ ಕೊಂದು ಹಾಕುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ರ್ಯಾಪಿಡ್ ಆಗಿ ನಾವು ಇದನ್ನ ಮಾಡೋದ್ರಿಂದ ಏನಪ್ಪ ಅಂದ್ರೆ ಬಹಳಷ್ಟು ಪೇಷಂಟ್ಸ್ ಏನಪ್ಪ ಅಂದ್ರೆ ಈಗ ಡಾಕ್ಟರ್ ಒಂದ್ಸರಿ ಒಂದು ಜ್ವರಕ್ಕೆ ಒಂದು ಮಾತ್ರೆನ ಕೊಟ್ಟರೆ ಅವರು ಜ್ವರ ಬಂದಾಗ ಪದೇ ಪದೇ ಅದೇ ಮಾತ್ರೆ ತಗೋತಿರ್ತಾರೆ ಬಟ್ ಇದೇನಾಗುತ್ತೆ ಅಂದ್ರೆ ಓವರ್ ದಿ ಟೈಮ್ ಆ ಮಾತ್ರೆ ಎಫೆಕ್ಟಿವ್ ಆಗಲ್ಲ ಅದೇ ನೀವು ಡಯಾಗ್ನೋಸ್ಟಿಕ್ ಮಾಡೋದ್ರಿಂದ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಡಿಪೆಂಡಿಂಗ್ ಆಫ್ ಆನ್ ಲೆವೆಲ್ ಅಂದ್ರೆ ಜ್ವರ ಎಷ್ಟು ಬಂದಿದೆ ಯಾವ ರೇಂಜ್ ಇದೆ ಅಂತ ಹೇಳಿ ಅವರು ನಿಮ್ಗೆ ಏನಪ್ಪಾ ಅಂದ್ರೆ ಮಾತ್ರೆಗಳನ್ನ ಕೊಡ್ತಾರೆ ಅಥವಾ ನಿಮ್ಗೆ ಏನಪ್ಪಾ ಅಂದ್ರೆ ಔಷಧಿಗಳನ್ನ ಕೊಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಯಾಕಂದ್ರೆ ನಾವು ಡಾಕ್ಟರ್ ಏನ್ ಹೇಳಿರ್ತಾರೆ ಪ್ರಿಕಾಷನ್ಸ್ ಅಥವಾ ಅವ್ರೇನ್ ತಮ್ಮ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ ಅದನ್ನ ಮಾತ್ರ ತಗೋತೀವಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವೇನಪ್ಪ ಅಂದರೆ ರ್ಯಾಪಿಡ್ ಆಗಿ ಈ ಡಯಾಗ್ನೋಸ್ಟಿಕ್ ಸಿಸ್ಟಮ್ನ ಜಾಸ್ತಿ ಮಾಡಬೇಕು ಅದರಿಂದ ಅಂದರೆ ನಮ್ಮ ಸೂಪರ್ ಬರ್ಗ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಒಂದು ತಿಂಗ್ ಏನಪ್ಪ ಅಂದರೆ ಯಾಕೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿದೆ ಅಂದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಟೈಮಲ್ಲಿ ನಾವೇನಪ್ಪ ಅಂದರೆ ಬಹಳಷ್ಟು ಜನ ಮತ್ತೆ ಏನು ಮಾಡಿದ್ವಿ ಅಂದ್ರೆ ಈ ಮಾತ್ರೆಗಳನ್ನ ಜಾಸ್ತಿ ನುಂಗಿದ್ವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಸಣ್ಣ ಜ್ವರ ಬಂದ್ರು ನಾವೇನ್ ಮಾಡ್ತಿದ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಡೋಲೋ ಫಿಫ್ಟಿ ಡೋಲೋ ಸಿಕ್ಸ್ ಫಿಫ್ಟಿ ತಗೊಳ್ಳೋದು ಈ ತರದ ಮಾತ್ರೆಗಳನ್ನು ತಗೊಂಡು ತಗೊಂಡು ಏನಾಗಿದೆ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿದೆ ಯಾಕಂದ್ರೆ ನಿಮಗೆ ಗೊತ್ತು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಟೈಮಲ್ಲಿ ಒಂದು ಸಣ್ಣ ಜ್ವರ ಬಂದ್ರೆ ಸಾಕು ನಿಮ್ಗೆ ಟೆಸ್ಟ್ ಮಾಡಿ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಅಂತ ಕೊಡಬಹುದು ಅಂತ ಬಹಳಷ್ಟು ಜನ ಹೆದ್ರೆ ಏನ್ ಅಂದ್ರೆ ಈ ತಾವೇ ಫಾರ್ಮಸಿಟಿಕ್ ಹೋಗಿ ಅಥವಾ ಫಾರ್ಮಸಿ ಹೋಗಿ ಏನಪ್ಪ ಅಂದ್ರೆ ಮಾತ್ರೆಗಳನ್ನ ಪರ್ಚೇಸ್ ಮಾಡಿ ಈ ಮಾತ್ರೆಗಳನ್ನ ತಗೊಂಡಿರೋದ್ರಿಂದ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಪ್ಯಾರಾದಲ್ಲಿ ಏನ್ ಹೇಳ್ತಿದ್ರೆ ಅಂದ್ರೆ ಆಂಟಿಬಯೋಟಿಕ್ ಡಿಸ್ಕವರಿ ಯಾವ ತರ ಮಾಡಿದ್ರ ಅಂದ್ರೆ ಅದನ್ನು ಇಲ್ಲಿ ಡಿಸ್ಕಶನ್ ಮಾಡ್ತಿದ್ದಾರೆ ಅಂದ್ರೆ ಹೊಸದಾಗಿರುವಂತ ಆಂಟಿಬಯೋಟಿಕ್ ನ ತರನಾಗಿ ಡಿಸ್ಕವರಿ ಮಾಡಬೇಕು ಅಥವಾ ಅಂತ ಅವ್ರು ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ಬಹಳಷ್ಟು ಕಡೆ ಏನಪ್ಪ ಅಂದ್ರೆ ಈ ಇಲ್ಲಿ ಕೊಟ್ಟಿರುವಂತ ಕೆಲವೊಂದಿಷ್ಟು ಮಾತ್ರೆಗಳನ್ನ ಅಥವಾ ಡ್ರಗ್ಸ್ ಅನ್ನ ಜಾಸ್ತಿ ತಗೋತಿದ್ದಾರೆ ಫಸ್ಟ್ ಯಾವ್ದಪ್ಪ ಅಂದ್ರೆ ಸೆಫಾಲು ಸ್ಪೋರ್ನೀಸ್ ಅನ್ನೋದು ಆಮೇಲೆ ಕ್ಯುವಾನೋ ಲೆನ್ಸ್ ಅನ್ನೋದು ಅಥವಾ ಮೈಕ್ರೋ ಇದನ್ನೇನು ಇದನ್ನ ಮಾಡ್ತಿದ್ರಪ್ಪ ಅಂದ್ರೆ ಲೋ ಮತ್ತೆ ಮಿಡಲ್ ಇನ್ಕಮ್ ಕಂಟ್ರೀಸಲ್ಲಿ ಅಲ್ಲಿ ಅಂದ್ರೆ ಕೆಳ ಮತ್ತು ಮಧ್ಯಮ ವರ್ಗದ ಕಂಟ್ರೀಸಲ್ಲಿ ಅಲ್ಲಿ ಮಾಡ್ತಿದ್ರಪ್ಪ ಅಂದ್ರೆ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಸಪ್ಲೈ ಏನಿದೆ ಇದು ತುಂಬಾ ಚೆನ್ನಾಗಿದೆ ಬಟ್ ಹೊಸದಾಗಿರುವಂಥ ಆ್ಯಂಟಿಬಯೋಟಿಕ್ಸ್ ಏನಪ್ಪ ಅಂದ್ರಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ರಿಸರ್ಚ್ ಗೆ ಅಥವಾ ಈ ಮಾತ್ರೆಗಳನ್ನು ಕಂಡಿಡಕ್ಕೆ ಏನು ರಿಸರ್ಚ್ ಮಾಡಬೇಕಲ್ಲ ಆ ರಿಸರ್ಚ್ ಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಫಂಡಿಂಗ್ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಮತ್ತೆ ಸಪ್ಲೈ ಚೈಲ್ ಚಾಲೆಂಜಸ್ ಕೂಡ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹೊಸ ಹೊಸ ಆಂಟಿಬಯೋಟಿಕ್ಸ್ ಡೆವಲಪ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಹೊಸದಾಗಿ ಒಂದು ಆಂಟಿಬಯೋಟಿಕ್ಸ್ ನೀವು ಏನಾದರೂ ಡೆವಲಪ್ ಮಾಡಬೇಕಂದ್ರೆ ಹೊಸ ಒಂದು ಮಾತ್ರೆಗಳನ್ನು ಕಂಡಿಡಬೇಕಾರೆ ಅದು ಬಹಳ ಎಕ್ಸ್ಪೆನ್ಸಿವ್ ಇರುತ್ತೆ ಕಾಸ್ಟ್ಲಿ ಇರುತ್ತೆ ಆಮೇಲೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಕಾಲಗಳು ಬೇಕಾದರೂ ಬೇಕಾಗಬಹುದು ಯಾಕಂದ್ರೆ ಕೋವಿಡ್ ನೈನ್ಟೀನ್ ಬಂದಾಗ ನಾವು ಡ್ರಗ್ಸನ್ನು ಅಥವಾ ನಮ್ಮ ವ್ಯಾಕ್ಸಿನ್ಸನ್ನು ಅನ್ನ ಮಿನಿಮಮ್ ಒನ್ ಇಯರ್ ಆದ್ರೂ ತಗೊಂಡ್ವಿ ಆ ಥರನಾಗ ಏನಪ್ಪ ಅಂದರೆ ಇದು ಕೆಲವೊಂದಿಷ್ಟು ವರ್ಷಗಳ ಕಾಲ ಟೈಮ್ ಅನ್ನ ತಗೊಳುತ್ತೆ ಇದೇನಾಗತ್ತಪ್ಪ ಅಂದರೆ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಇರುತ್ತಲ್ಲ ಅವ್ರಿಗೆ ಇದೇನಾಗತ್ತಪ್ಪ ಅಂದರೆ ಬಹಳ ಎಕ್ಸ್ಪೆನ್ಸಿವ್ ಅನ್ನೇ ಆಗುತ್ತೆ ಮತ್ತೆ ಅವರು ಅಫೋರ್ಡೆಬಲ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಿರಿ ಬಹಳಷ್ಟು ಹೊಸ ಕಾರ್ಮೆಲ್ ಕಂಪನೀಸ್ ಕೂಡ ಏನಪ್ಪ ಅಂದರೆ ಗೌರ್ಮೆಂಟ್ ಜೊತೆಗೆ ಒಂದು ಕೋಆರ್ಡಿನೇಷನ್ಸ್ ಅಥವಾ ಒಬ್ಬ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡು ಡೆವಲಪ್ ಮಾಡಬೇಕಾಗತ್ತೆ ಯಾಕಂದ್ರೆ ಎಲ್ಲಾ ಪ್ರೈವೇಟ್ ಕಂಪನೀಸು ಅದನ್ನ ಫಂಡ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ಬೇಕಂದ್ರೆ ಎಸ್ಪೆಷಲಿ ಗವರ್ಮೆಂಟ್ ಏಜೆನ್ಸಿ ಆದಂತ ಐಸಿಎಂಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತೆ ಡಿ ಬಿ ಟಿ ಡಿ ಎಸ್ ಟಿ ಇವ್ರು ಏನ್ ಮಾಡ್ಬೇಕಂದ್ರೆ ಈ ಗ್ಲೋಬಲ್ ಆಂಟಿಬಯೋಟಿಕ್ ರಿಸರ್ಚ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಜಿ ಎ ಆರ್ ಡಿ ಪಿ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೋಬೇಕು ಜೊತೆಗೆ ನೋಡ್ರಿ ಇಬ್ರು ಕೂಡ ಸಹಕಾರದಿಂದ ಕೆಲಸ ಮಾಡಿ ಈ ಆಂಟಿಬಯೋಟಿಕ್ ಬ್ಯಾಕ್ಟೀರಿಯಲ್ ರಿಸರ್ಚ್ನ ಮಾಡಬೇಕು ಜೊತೆಗೆ ವರ್ಲ್ಡ್ ಕ್ಲಾಸ್ ಕ್ಲಿನಿಕಲ್ ಟ್ರಯಲ್ ಅನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ಏನ್ ಅರ್ಬನ್ ಹೆಲ್ತ್ ಕೇರ್ ಪ್ರೊವೈಡ್ ಇದಾರಲ್ಲ ಎಸ್ಪೆಷಲಿ ಯಾರಿದಾರಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅವರು ಇದ್ದಾರೆ ಅಂತ ಹೇಳ್ತಿದ್ರೆ ಇಲ್ಲಿ ಏನಾಗ್ತಿದ್ರೆ ಅವರ ಹಾಸ್ಪಿಟಲ್ ಅಲ್ಲಿ ರಿಸೋರ್ಸ್ ಸ್ಟಾಫ್ ಇದೆ ಅಂದ್ರೆ ರಿಸೋರ್ಸಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಆಂಟಿಬಯೋಟಿಕ್ಸ್ ಇರುವಂತಹ ಪ್ರೈಸಸ್ ಅಂದ್ರೆ ಈ ಆಂಟಿಬಯೋಟಿಕ್ಸ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಅದನ್ನು ತೆಗೆದುಕೊಳ್ಳೋಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕಂದ್ರೆ ಇನೋವೇಟಿವ್ ಆಗಿ ಪ್ರೈಸಿಂಗ್ ಮಾಡಲ್ಸ್ ಅನ್ನ ಮಾಡಬೇಕು ಜೊತೆಗೆ ಇಂಥ ಹಾಸ್ಪಿಟಲ್ಸ್ಗೆ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಲ್ಕ್ ಅಲ್ಲಿ ತುಂಬಾ ಜಾಸ್ತಿ ಪ್ರೊಕ್ಯೂರ್ಮೆಂಟ್ ಅನ್ನ ಕೊಡಬೇಕು ಆಮೇಲೆ ಏನಪ್ಪಾ ಅಂದ್ರೆ ಯಾರು ಫಾರ್ಮಸಿಟಿಕಲ್ ಕಂಪನೀಸ್ ಇದಾರಲ್ಲ ಅವ್ರಿಗೆ ಹಾಸ್ಪಿಟಲ್ ಕೂಡ ಏನಪ್ಪ ಅಂದ್ರೆ ನಾವು ಈ ತರದ ಕಮೋಡಿಟೀಸ್ ಅಥವಾ ಮಾತ್ರೆಗಳನ್ನ ಪ್ರೊಕ್ಯೂರ್ ಮಾಡ್ತೀವಿ ಅಂತ ಕಮಿಟ್ಮೆಂಟ್ ಮಾಡಬೇಕು ಇದಾದ್ಮೇಲೆ ನೋಡ್ರಿ ಈ ಫಾರ್ಮಾಸ್ಯೂಟಿಕಲ್ ಕಂಪನಿ ಅಥವಾ ಫಾರ್ಮಾ ಕಂಪ್ನಿಯಲ್ಲಿ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡಬೇಕು ಅವಾಗ ಮಾತ್ರ ಏನಪ್ಪ ಅಂದ್ರೆ ಹೊಸ ಹೊಸ ಆಂಟಿಬಯೋಟಿಕ್ ರಿಸರ್ಚ್ ಮಾಡಕ್ಕೆ ಮತ್ತೆ ಅದನ್ನ ಮಾರ್ಕೆಟಿಂಗ್ ಪಡಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಾವೇನು ಯೂನಿವರ್ಸಲ್ ಹೆಲ್ತ್ ಆಕ್ಸೆಸ್ ಅನ್ನ ಕೊಟ್ಟಿದ್ವಿ ಇದ್ರೊಳಗೆ ಏನಪ್ಪಾಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಏನಪ್ಪ ಅಂದ್ರೆ ಮೆಡಿಕಲ್ ಫೆಸಿಲಿಟೀಸ್ ಸಿಗೋಂಗ್ ಮಾಡಿದ್ವಿ ಆ ತರದ ಚೇಂಜಸ್ ಅನ್ನು ಕೂಡ ಆಂಟಿಬಯೋಟಿಕ್ಸ್ ಗೆ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಯೂನಿವರ್ಸ್ ಹೆಲ್ತ್ ಕವರೇಜ್ ಒಳಗೆ ಏನಪ್ಪ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಹಂಡ್ರೆಡ್ ಕೋರ್ ಮಿಲಿಯನ್ ಅಂದ್ರೆ ಹತ್ತು ಕೋಟಿ ಈ ಫ್ಯಾಮಿಲೀಸ್ ಗೆ ಏನ್ ಮಾಡಿದಿವಿ ಅಂದ್ರೆ ನಾವು ಈ ಪ್ರತಿ ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಪ್ಯಾಕೇಜ್ ಏನ್ ಕೊಡ್ತಿದ್ವಿ ಅಂದ್ರೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಆದ್ರೆ ಅಲ್ಲಿ ಏನಪ್ಪ ಅಂದ್ರೆ ಫೈವ್ ಲ್ಯಾಕ್ ಇನ್ಸೂರೆನ್ಸ್ ಪ್ಯಾಕೇಜ್ ಏನಿರತ್ತಲ್ಲ ಆ ತರದ ಪ್ಯಾಕೇಜಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಆಂಟಿ ಮೈಕ್ರೋಬೆಲ್ ರೆಸಿಸ್ಟೆನ್ಸ್ ಕೊಡಬೇಕು ಅವಾಗ ಮಾತ್ರ ಏನಪ್ಪ ಅಂದ್ರೆ ರಿಸರ್ಚ್ ಮಾಡಕ್ಕೆ ಮತ್ತೆ ಫಾರ್ಮಾ ಕಂಪನೀಸ್ ಮುಂದೆ ಬರ್ತವೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಸಮಸ್ಯೆನ ಸಾಲ್ವ್ ಮಾಡ್ಬೇಕಾದ್ರೆ ಇದಕ್ಕಿರುವಂತ ಒಂದೇ ಒಂದು ಡೈರೆಕ್ಷನ್ ಏನಪ್ಪ ಅಂದ್ರೆ ಇನೋವೇಷನ್ಸ್ ಇನೋವೇಷನ್ ಮಾಡಬೇಕಂದ್ರೆ ಹೊಸ ಹೊಸ ಇರುವಂತಹ ಅನ್ವೇಷಣೆಗಳನ್ನು ಮಾಡಬೇಕು ಆಮೇಲೆ ಇಂಟರ್ನ್ಯಾಷನಲ್ ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಂಡಾಗ ಮಾತ್ರ ಏನಪ್ಪ ಅಂದರೆ ನಮಗೆ ಈ ತರದ ಏನು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡ್ರಗ್ನ ಕಮ್ಮಿ ಮಾಡಿ ಹೊಸ ಟ್ರಕ್ ಕಂಡಿಡಕ್ಕೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಂದರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಫೆಗಾಸಿಸ್ ಬಗ್ಗೆ ಇರೋದು ಸೊ ನೋಡ್ರಿ ಬಹಳ ಕಾಂಟ್ರವರ್ಸಿ ಇದೆ ಏನಪ್ಪ ಅಂದ್ರೆ ಫೆಗಾಸಿಸ್ ಮಾಲ್ವೇರ್ ಬಗ್ಗೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ರೀಸೆಂಟ್ ಆಗಿ ಸುಪ್ರೀಂ ಗೆ ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ ಹಾಗಾದ್ರೆ ಆ ರಿಪೋರ್ಟ್ ಏನ್ ಹೇಳುತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಸ್ ಎ ಕ್ಲಾರಿಟಿ ಆನ್ ಫೆಗಾಸಿಸ್ ಮಾಲ್ವೇರ್ ರಿಪೋರ್ಟ್ ಅಂದ್ರೆ ಈಗೇನ್ ಫೆಗಾಸಿಸ್ ವೈರಸ್ ಬಂದಿದೆ ಅಥವಾ ಮಾಲ್ವೇರ್ ಬಂದಿದೆಯಲ್ಲ ಆ ರಿಪೋರ್ಟ್ ಮೇಲೆ ನಿಮ್ಗೆ ಕ್ಲಾರಿಟಿ ಇದೆ ಅಂತ ಕೇಳ್ತಿದ್ರೆ ವಾಟ್ ಹ್ಯಾಸ್ ದ ಟೆಕ್ನಿಕಲ್ ಕಮಿಟಿ ಟೋಲ್ಡ್ ಸುಪ್ರೀಂ ಕೋರ್ಟ್ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ದ ಯೂನಿಯನ್ ಗೌರ್ಮೆಂಟ್ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಈ ಗೌರ್ಮೆಂಟ್ ಅವರು ಸುಪ್ರೀಂಕೋರ್ಟ್ ಅವರು ಟೆಕ್ನಿಕಲ್ ಕಮಿಟಿ ಅವರು ಕೋರ್ಟ್ ಅವ್ರಿಗೆ ಏನ್ ಹೇಳಿದ್ರು ಆಮೇಲೆ ಯೂನಿಯನ್ ಗೌರ್ಮೆಂಟ್ ಸ್ಟ್ಯಾಂಡ್ ಏನು ಅಂತ ಹೇಳ್ತಿದ್ದಾರೆ ಸೊ ಆಗಸ್ಟ್ ಇಪ್ಪತ್ತೈನೇ ತಾರೀಕು ಏನಪ್ಪ ಅಂದ್ರೆ ಈ ಪ್ಯಾನಲ್ ಏನಿದೆಯಲ್ಲ ಆ ಫೆಕಾಸಿಸ್ ರಿಪೋರ್ಟ್ ಅನ್ನು ಏನಪ್ಪಾ ಅಂದ್ರೆ ಸುಪ್ರೀಂಕೋರ್ಟ್ ಸಬ್ಮಿಟ್ ಮಾಡಿದೆ ಆಮೇಲೆ ಕನ್ಕ್ಲೂಸಿವ್ ಎವಿಡೆನ್ಸ್ ಕೂಡ ಅದು ಕಂಡುಕೊಂಡಿದೆ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅವ್ರೇನು ಇಪ್ಪತ್ತೊಂಬತ್ತು ಫೋನ್ಸನ್ನು ಟೆಸ್ಟ್ ಮಾಡಿದ್ರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಫೆಗಾಸಿಸ್ ಸ್ಪೈವೇರ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಕೋರ್ಟ್ ಈ ರಿಪೋರ್ಟ್ ಅನ್ನ ಆಗಿ ಸ್ಟಡಿ ಮಾಡ್ತಿದೆ ಜೊತೆಗೆ ಏನಪ್ಪಾ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೂಡ ಏನಪ್ಪ ಅಂದ್ರೆ ನಿಮ್ಮ ಕೋಪಪರೇಷನ್ ನ ಕೊಡಬೇಕಂತ ಹೇಳ್ತಿದ್ದಾರೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಏನಪ್ಪ ಅಂದ್ರೆ ಅವ್ರ ಸಹಕಾರನ ಕೊಡ್ತಿಲ್ಲ ಎಸ್ಪೆಷಲಿ ಯಾರು ಈ ಕಮಿಟಿನ ಫಾರ್ಮ್ ಮಾಡಿದ್ರಲ್ಲ ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಸಹಕಾರವನ್ನು ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಔಟ್ ಗೋಯಿಂಗ್ ಚೀಫ್ ಜಸ್ಟಿಸ್ ಆದಂತ ಎನ್ ವಿ ರಮಣ ಅವ್ರು ಏನ್ ಹೇಳಿದಾರೆ ಅಂದ್ರೆ ಈಗ ನಮ್ಮ ಜೊತೆ ಏನ್ ಸ್ಟ್ಯಾಂಡ್ ತಗೊಂಡಿದ್ರ ಕೋರ್ಟ್ ಅಲ್ಲಿ ಅದೇ ತರ ನೀವೇನಪ್ಪ ಅಂದ್ರೆ ಈ ಕೋರ್ಟ್ ಅಪಾಯಿಂಟೆಡ್ ಪ್ಯಾನಲ್ ಜೊತೆಗೂ ತಗೋರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ರಿಪೋರ್ಟ್ ಅನ್ನ ಯಾಕೆ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಅಥವಾ ಈ ಪ್ಯಾನೆಲ್ ಅನ್ನ ಯಾಕೆ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ನೋಡ್ರಿ ಅಕ್ಟೋಬರ್ ಟ್ವೆಂಟಿ ಸೆವೆನ್ ಕಳೆದ ವರ್ಷ ಏನ್ ಮಾಡಿದ್ರಪ್ಪ ಅಂದ್ರೆ ಬಹಳಷ್ಟು ಅರ್ಜಿಗಳು ಬಂದಿರೋದ್ರಿಂದ ಏನ್ ಮಾಡಿದ್ರು ಅಂದ್ರೆ ಒಂದು ಪ್ಯಾನಲ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಯಾವ್ದಕ್ಕೋಸ್ಕರ ಅಂದ್ರೆ ಈ ಫೆಕಾಸಿಸ್ ವೈರಸ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಸೊ ನೋಡ್ರಿ ಫೆಕಾಸಿಸ್ ವೈರಸ್ ಇದೆಯಲ್ಲ ಇದೇನಪ್ಪ ಏನಪ್ಪಾ ಅಂದ್ರೆ ಬಹಳಷ್ಟು ಪೊಲಿಟೀಷಿಯನ್ಸ್ ರಾಜಕಾರಣಿಗಳು ಜರ್ನಲಿಸ್ಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸೀಸ್ ಮತ್ತೆ ಮಿನಿಸ್ಟರ್ಸ್ ಇವರು ಮೊಬೈಲ್ ಬಂದಿತ್ತು ಆ ಟೈಮಲ್ಲಿ ಏನಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವರು ಡೀಟೇಲ್ಡ್ ರಿಪೋರ್ಟ್ ಅನ್ನ ಅಥವಾ ಅಫಿಷಿಯಲ್ ಅಫಿಡವಿಟ್ ಅನ್ನ ಕೊಡೋಕೆ ಈ ಅಲಿಗೇಷನ್ಸ್ ಏನಿದೆ ಅದ್ರ ಮೇಲೆ ಅಫಿಡವಿಟ್ ನಲ್ಲಿಸಲಿಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಕೋರ್ಟ್ ಅವರು ಒಂದು ಪ್ಯಾನಲ್ ಅನ್ನ ಫಾರ್ಮ್ ಮಾಡ್ತಾರೆ ಇಲ್ಲಿ ಏನಪ್ಪ ಅಂದ್ರೆ ಮೂರು ಜನರ ಟೆಕ್ನಿಕಲ್ ಕಮಿಟಿ ಇರುತ್ತೆ ಇದನ್ನ ಯಾರು ಸೂಪರ್ವೈಸ್ ಮಾಡ್ತಾರೆ ಅಂದ್ರೆ ಜಸ್ಟಿಸ್ ಆರ್ ವಿ ರವೀಂದ್ರನ್ ಇದನ್ನ ಸೂಪರ್ವೈಸ್ ಮಾಡ್ತಾರೆ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ ಇದ್ರಪ್ಪ ಅಂದ್ರೆ ನವೀನ್ ಕುಮಾರ್ ಚೌಧರಿ ಇವ್ರೇನಪ್ಪ ಅಂದ್ರೆ ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಗಾಂಧಿನಗರದಿಂದ ಪ್ರಭಾಹರಣ್ ಪಿ ಇವರೇನಪ್ಪ ಅಂದ್ರೆ ಅಮೃತ ವಿಶ್ವ ವಿದ್ಯಾಪೀಠ ಕೇರಳ ಇಲ್ಲಿಂದ ಅಶ್ವಿನ್ ಅನಿಲ್ ಗೋಮಸ್ತೆ ಇವರೇನಪ್ಪ ಅಂದ್ರೆ ಐಐಟಿ ಬ್ಯಾಂ ಇಂದ ಬಂದಿದ್ರು ಈ ಪ್ಯಾನಲ್ ಏನ್ ಅಂದ್ರೆ ಕೋರ್ಟಿಗೀಗ ಇಂಟ್ರೀಮ್ ರಿಪೋರ್ಟ್ ಅನ್ನು ಸಲ್ಲಿಸಿದೆ ಇಲ್ಲಿ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಈ ಸಾಫ್ಟ್ವೇರ್ನ ಟೆಸ್ಟ್ ಮಾಡಕ್ಕೆ ಅವರು ಅವರದೇ ಆದಂಥ ಕೆಲವೊಂದಿಷ್ಟು ಟೂಲ್ಸ್ ಮತ್ತು ಸಾಫ್ಟ್ವೇರ್ನ ಯೂಸ್ ಮಾಡಿದ್ದಾರೆ ಯಾವ ತರನಾಗಿ ಫೆಗಾಸಿಸ್ ಇನ್ಫೆಕ್ಷನ್ ಬಂತು ಮತ್ತೆ ಅದನ್ನು ಹೇಗೆ ಡಿಟೆಕ್ಟ್ ಮಾಡಿದ್ರು ಅಂತ ಹಾಗಾದ್ರೆ ಈ ರಿಪೋರ್ಟ್ ಇಂದ ನಾವೇನು ತಿಳ್ಕೋಬಹುದು ಪ್ಯಾನಲ್ ರಿಪೋರ್ಟ್ ಅಂದರೆ ಸೊ ನೋಡಿರಿ ಪ್ಯಾನೆಲ್ ರಿಪೋರ್ಟ್ ಈಗ ಕವರಲ್ಲಿ ಕವರ್ ಅಲ್ಲಿ ಸುಪ್ರೀಂ ಕೋರ್ಟ್ ಈಗ ಬಂದಿದೆ ಅಂದರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಸ್ಟಡಿ ಮಾಡ್ತಿದ್ದಾರೆ ಎಸ್ಪೆಷಲಿ ಎರಡು ಆಸ್ಪೆಕ್ಟ್ ಮೇಲೆ ಅವರು ಸ್ಟಡಿ ಮಾಡ್ತಿದ್ದಾರೆ ಫಸ್ಟ್ ಏನಪ್ಪ ಅಂದ್ರೆ ಏನ್ ಟೆಕ್ನಿಕಲ್ ಡೀಟೇಲ್ಸ್ ಇದೆ ಈ ಪ್ರೋಬ್ ಬಣ್ಣ ಯಾವ ತರ ಮಾಡಿದ್ರು ಅಂದ್ರೆ ಈ ತನಿಖೆನ ಯಾವ ತರ ಮಾಡಿದ್ರು ಮತ್ತೆ ಯಾವ ತರನಾಗಿ ಫೆಗಾಸಿಸ್ ಅನ್ನ ಯೂಸ್ ಮಾಡಿದ್ರು ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡ್ತಿದ್ರೆ ಸೆಕೆಂಡ್ ಏನ್ ಡಿಸ್ಕಸ್ ಮಾಡ್ತಾರಪ್ಪ ಅಂದ್ರೆ ಈಗಿರುವಂತಹ ಕಾನೂನುಗಳು ಎಸ್ಪೆಷಲಿ ಪ್ರೈವಸಿ ರಿಲೇಟೆಡ್ ಕಾನೂನುಗಳು ಇರಬಹುದು ಮತ್ತೆ ಡಿಜಿಟಲ್ ಸರ್ವಿಲೆನ್ಸ್ ಮತ್ತೆ ಸೈಬರ್ ಸೆಕ್ಯೂರಿಟಿ ಆಮೇಲೆ ಪ್ರೈವೇಸಿ ರೈಟ್ ಕಾನೂನುಗಳೇನಿದೆಯಲ್ಲ ಅವು ಅಡಿಕ್ವೇಟ್ ಆಗಿದೆಯಾ ಅಥವಾ ಅದಕ್ಕೋಸ್ಕರ ಹೊಸ ಕಾನೂನುಗಳನ್ನು ಅವರು ಟೆಸ್ಟ್ ಮಾಡ್ತಿದ್ದಾರೆ ಈ ಕಮಿಟಿ ಏನ್ ರಿಪೋರ್ಟ್ ಕೊಟ್ಟಿದೆಯಲ್ಲ ಅದ್ರೊಳಗೆ ಏನಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಫೋನ್ ಏನ್ ಟೆಸ್ಟ್ ಮಾಡಿದ್ರಲ್ಲ ಅದ್ರೊಳಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮೆಲಾವೇರ್ಸ್ ಬಂದಿದೆ ಅಂದ್ರೆ ವೈರಸ್ ಬಂದಿದೆ ಬಟ್ ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ಅವ್ರ ಫೆಕಾಸಿಸೇ ಬಂದಿದೆ ಅಂತ ಹೇಳ್ತಿಲ್ಲ ಬಟ್ ಆ ಫೋನ್ ಏನಪ್ಪ ಅಂದ್ರೆ ಮ್ಯಾಲ್ವೇರ್ ಇನ್ಫೆಕ್ಷನ್ಸ್ ಆಗಿದೆ ಅಂದ್ರೆ ಆ ಫೋನಿಗೆ ಬೇರೆ ಕಡೆಯಿಂದ ವೈರಸ್ ಇಂಪ್ಯಾಕ್ಟ್ ಆಗಿದೆ ಅಥವಾ ಅಟ್ಯಾಕ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಬಟ್ ಅದು ನೆಸೆಸರಿಲಿ ಫೆಕಾಸಿಸ್ ಇರಬೇಕಂತ ಹೇಳ್ತಿಲ್ಲ ಆಮೇಲೆ ನೋಡ್ರಿ ಈ ರಿಪೋರ್ಟ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಮೂರು ಭಾಗ ಇದೆ ಫಸ್ಟ್ ಭಾಗ ಏನಪ್ಪ ಅಂದ್ರೆ ಟೆಕ್ನಿಕಲ್ ಡೀಟೇಲ್ಸ್ ಆಫ್ ಫೋನ್ ಅನಾಲಿಸಿಸ್ ಅಂದ್ರೆ ನಾವು ಫೋನ್ ಅನ್ನ ಅನಾಲಿಸಿಸ್ ಮಾಡಕ್ಕೆ ಯಾವ ತರ ಟೆಕ್ನಿಕಲ್ ಡೀಟೇಲ್ಸನ್ನು ಮಾಡಿದ್ವಿ ಅಥವಾ ಫೋನ್ ಅನಾಲಿಸಲ್ಲಿರುವಂಥ ಟೆಕ್ನಿಕಲ್ ಡೀಟೇಲ್ಸ್ ಏನು ಅದಿದ್ರೆ ಸೆಕೆಂಡ್ ಏನೇನಪ್ಪ ಅಂದ್ರೆ ದ ರಿಪೋರ್ಟ್ ಆಫ್ ಟೆಕ್ನಿಕಲ್ ಕಮಿಟಿ ಈ ಟೆಕ್ನಿಕಲ್ ಕಮಿಟಿ ಅವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದಿದೆ ತರ್ಡ್ ಏನಪ್ಪ ಅಂದರೆ ಸೂಪರ್ವೈಸಿಂಗ್ ಜಡ್ಜ್ ಅಂದ್ರೆ ಸೂಪರ್ವೈಸಿಂಗ್ ಜಡ್ಜ್ ಅವರು ಅಂದ್ರೆ ಜಸ್ಟಿಸ್ ಆರ್ ವಿ ರವೀಂದ್ರನ್ ಏನು ಹೇಳಿದ್ದಾರೆ ಅನ್ನೋದಿದೆ ಹಾಗಾಗಿ ಈ ರಿಪೋರ್ಟ್ನ ಈಗ ಕಂಪ್ಲೀಟ್ ಆಗಿ ಇವರು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಸ್ಟಡಿ ಮಾಡ್ತಿದ್ದಾರೆ ಹಾಗಾದ್ರೆ ಈ ಸೆಂಟ್ರಲ್ ಗವರ್ಮೆಂಟ್ ಸ್ಟ್ಯಾಂಡರ್ಡ್ ಇದೆ ಅಂದ್ರೆ ಸೊ ನೋಡ್ರಿ ಸೆಂಟ್ರಲ್ ಗವರ್ಮೆಂಟ್ ಅವರು ಡೀಟೇಲ್ಡ್ ಅಫಿಡವಿಟ್ ನ ಸಬ್ಮಿಟ್ ಮಾಡಿದರೆ ಅವ್ರೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರನಾದಂತ ಮಾಹಿತಿಯನ್ನ ಕೊಟ್ಟಿಲ್ಲ ಎಸ್ಪೆಷಲಿ ಫೆಗಾಸಿಸ್ ಮೇಲೆ ಅವ್ರೇನ್ ಹೇಳಿದ್ರಂದ್ರೆ ಈ ತರದ ಮಾಹಿತಿಯನ್ನ ನಾವು ಕೊಟ್ಟರೆ ರಾಷ್ಟ್ರೀಯ ಭದ್ರತೆಗೆ ಎಫೆಕ್ಟ್ ಆಗಿದೆ ಆಗ್ತದೆ ಅಂತ ಹೇಳಿದಾರೆ ಜೊತೆಗೆ ನೋಡ್ರಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿದ್ರಂದ್ರೆ ಅವರ ಅಂಡರ್ ಒಂದು ಕಮಿಟಿನ ಫಾರ್ಮ್ ಮಾಡಬೇಕು ಅದು ಏನ್ ಮಾಡ್ಬೇಕಾ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಹೇಳಿದ್ರು ಬಟ್ ಇದಕ್ಕೆ ಕೋರ್ಟ್ ಅಲವನ್ನ ಮಾಡಿಲ್ಲ ಯಾಕಂದ್ರೆ ಈಗೇನಾದ್ರೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಒಂದು ನೀವು ಕಮಿಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದೇನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಗೆ ಭಯ ಅಂದ್ರೆ ಅವ್ರ ಕಡೆಗೆ ಜಾಸ್ತಿ ಒಲವನ್ನ ತೋರಿಸಿ ಅವ್ರಿಗೆ ಕ್ಲೀನ್ ಚಿಟ್ ಅನ್ನ ಕೊಡಬಹುದು ಅಂತ ಹೇಳಿ ಅದಕ್ಕೆ ಕೋರ್ಟ್ ಏನ್ ಅಂದರೆ ಅಲವನ್ನ ಮಾಡಿಲ್ಲ ಜೊತೆಗೆ ನೋಡ್ರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಏನು ಮಾಡಿದಾರಪ್ಪ ಅಂದರೆ ಒಂದು ಪ್ಯಾನಲನ್ನು ರೆಡಿ ಮಾಡಿದರೆ ಆಗಸ್ಟ್ ಟ್ವೆಂಟಿ ಫಿಫ್ತ್ಗೆ ಅದು ರಿಪೋರ್ಟ್ ಸಬ್ಮಿಟ್ ಮಾಡಿದೆ ಹಾಗಾಗಿ ಇಲ್ಲೇನಪ್ಪ ಅಂದರೆ ಯಾವುದೇ ತರನಾಗಿ ಸೆಂಟ್ರಲ್ ಗೌರ್ಮೆಂಟು ಕೋರ್ಟ್ಗೆ ಕೊಟ್ಟಿಲ್ಲ ಇನ್ನೂವರೆಗೂ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಫೆಕಾಸಿಸ್ ತರನಾಗಿ ಇಂಡಿಯಾದಲ್ಲಿ ಯೂಸ್ ಅಂದ್ರೆ ಸೊ ನೋಡ್ರಿ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ರಿಪೋರ್ಟ್ಸ್ ಬರುತ್ತೆ ಯಾವ್ಯಾವದೊಳಪ್ಪ ಅಂದ್ರೆ ಇಂಡಿಯಾದಲ್ಲಿ ದ ವೈರ್ ಅನ್ನೋಲ್ ರಿಪೋರ್ಟ್ ಬಂದ್ರೆ ಯುಕೆ ದಲ್ಲಿ ದ ಗಾರ್ಡಿಯನ್ ಅನಲ್ ರಿಪೋರ್ಟ್ ಬರುತ್ತೆ ಯುಎಸ್ ಅಲ್ಲಿ ದ ವಾಷಿಂಗ್ ಪೋಸ್ಟ್ ಅನ್ನೋಲ್ಲಿ ರಿಪೋರ್ಟ್ ಬರುತ್ತೆ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾರೆ ಏನು ಹೇಳ್ತಾರೆ ಭಾರತದೊಳಗೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ನಲ್ವತ್ತು ಜರ್ನಲಿಸ್ಟ್ ಕ್ಯಾಬಿನೆಟ್ ಮಿನಿಸ್ಟರ್ ಅಂದ್ರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತೆ ಈ ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಸಾಂವಿಧಾನಿಕ ಪೊಸಿಷನ್ ಯಾರು ಹೋಲ್ಡ್ ಮಾಡಿದಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ ಫೆಗಾಸಿಸ್ ಮೂಲಕ ಸರ್ವೆಲೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ರಿಪೋರ್ಟ್ ಏನು ಹೇಳುತ್ತೆ ಅವರು ಐವತ್ತು ಸಾವಿರ ಫೋನ್ಗಳನ್ನು ಆಕ್ಸೆಸ್ ಮಾಡಿದ್ದಾರೆ ಎಸ್ಪೆಷಲಿ ಯಾರಪ್ಪ ಅಂದ್ರೆ ಈ ಪ್ಯಾರಿಸ್ ಬೇಸ್ಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಪ್ರಾವಿಡೆನ್ಸ್ ಸ್ಟೋರೀಸ್ ಮತ್ತೆ ಅಮೆಸ್ಟಿ ಇಂಟರ್ನ್ಯಾಷನಲ್ ಅವರು ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ಲೈಂಟ್ಸ್ ಏನಾಗಿದ್ದಾರೆ ಅಂದ್ರೆ ಎನ್ಎಸ್ಒ ಗ್ರೂಪ್ ಅಲ್ಲಿ ಅಂದ್ರೆ ಅಂದ್ರೆ ಫೆಕಾಸಿಸ್ ವೈರಸ್ ಡೆವಲಪ್ ಮಾಡೋ ಗ್ರೂಪ್ ಅಲ್ಲಿ ಇದ್ದಾರೆ ಗಾರ್ಡಿಯನ್ ಏನ್ ಹೇಳುತ್ತೆ ನೋಡ್ರಿ ಗಾರ್ಡಿಯನ್ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಅಮೆಸ್ಟಿ ಇನ್ಸ್ಟರ್ನ್ಯಾಷನ್ಲ್ ಲ್ಯಾಬ್ ಏನಿದೆ ಅಲ್ಲ ಲ್ಯಾಬ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಸಿಕ್ಸ್ಟಿ ಸೆವೆನ್ ಫೋನ್ಸ್ ಅಂದ್ರೆ ಫೋನ್ಸ್ ಫೋನ್ ಟೆಸ್ಟ್ ಮಾಡಿದ್ದಾರೆ ಅದರೊಳಗೆ ಏನಪ್ಪ ಅಂದ್ರೆ ಡಾಟಾ ಬೇಸ್ ಅನ್ನ ತಗೊಂಡಾಗ ಇಪ್ಪತ್ ಮೂರು ಫೋನ್ಗಳಿಗೆ ಸಕ್ಸಸ್ಫುಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಫೆಗಾಸಿಸ್ ಅನ್ನ ಇನ್ಫಿಲ್ಟ್ರೇಟ್ ಮಾಡಿದ್ರು ಅಥವಾ ವೈರಸ್ ಅಟ್ಯಾಕ್ ಅನ್ನ ಮಾಡಿದ್ರು ಇದಾದ್ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ಹದಿನಾಲ್ಕು ಇನ್ನು ಸೈನ್ಸ್ ಅನ್ನ ತೋರಿಸಿದೆ ಇನ್ಫಿಲ್ಟ್ ಅಟೆಂಪ್ಟ್ ಮಾಡಿದ ಸೈನ್ಸ್ ಅನ್ನ ತೋರಿಸಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಫೆಗಾಸಿಸ್ ಇದೆಯಲ್ಲ ಇದನ್ನ ಯಾರು ತಯಾರ ಮಾಡ್ತಾರಪ್ಪ ಅಂದ್ರೆ ಇಸ್ರೇಲ್ ಗವರ್ಮೆಂಟ್ ತಯಾರು ಮಾಡೋದ್ರಿಂದ ಇದನ್ನು ನಾವೇನಪ್ಪ ಅಂದ್ರೆ ಒಂದು ಸೈಬರ್ ವೆಪನ್ ಆಗಿ ಯೂಸ್ ಮಾಡಬಹುದು ಆಮೇಲೆ ಇಸ್ರೇಲಿನ ಕಾನೂನು ಪ್ರಕಾರ ಏನಪ್ಪ ಅಂದ್ರೆ ಇದನ್ನ ಬರೀ ಗವರ್ಮೆಂಟ್ ಅವರಿಗೆ ಮಾತ್ರ ಸೇಲ್ ಮಾಡಬಹುದು ಬಿಟ್ಟರೆ ಪ್ರೈವೇಟ್ ಕಂಪನೀಸ್ ಯಾರು ಕೂಡ ಏನಪ್ಪ ಅಂದ್ರೆ ಫೆಕಾಸಿಸ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ರಿಪೋರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಫೆಕಾಸಿಸ್ ಯಾರಿಗೆ ಸೇಲ್ ಮಾಡ್ಬೋದಪ್ಪ ಅಂದ್ರೆ ಕೇವಲ ಕೇಂದ್ರ ಸರ್ಕಾರ ಅಥವಾ ಈ ಬೇರೆ ಬೇರೆ ಸರ್ಕಾರಗಳಿಗೆ ಮಾತ್ರ ಸೇಲ್ ಮಾಡೋದ್ ಆಗಿದ್ರಿಂದ ಈ ನಮ್ಮ ಕೇಂದ್ರ ಸರ್ಕಾರದವ್ರೇನಪ್ಪ ಅಂದ್ರೆ ಇಸ್ರೇಲಿನ ಇಸ್ರೇಲಿನ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡು ಆ ಫೆಕಾಸಿಸ್ ಸಾಫ್ಟ್ವೇರ್ ತಗೊಂಡಿರ್ಬೋದು ಅಂತ ರಿಪೋರ್ಟ್ಸ್ ಅಲ್ಲಿ ಹೇಳ್ತಿದೆ ಸೊ ನೋಡ್ರಿ ಇದು ರಿಪೋರ್ಟ್ ಪ್ರಕಾರ ಹೇಳ್ತಿರೋದು ಯಾಕಂದ್ರೆ ಇಸ್ರೇಲ್ ಕಾನೂನು ಪ್ರಕಾರ ಏನಪ್ಪಾ ಅಂದ್ರೆ ಫೆಕಾಸಿಸ್ ಯಾರು ತಗೋಬಂದ್ರೆ ಯಾರೆಲ್ಲ ಸರ್ಕಾರಗಳಿದೆ ಎಸ್ಪೆಷಲಿ ದೇಶದ ಫಾರ್ ಎಕ್ಸಾಂಪಲ್ ಭಾರತಕ್ಕೆ ತಗೊಂಡ್ರೆ ಭಾರತದ ಕೇಂದ್ರ ಸರ್ಕಾರ ಅಂತವ್ರು ಮಾತ್ರ ಅದರದ್ದು ಏನಪ್ಪಾಂದ್ರೆ ಭಾಗವಾಗಬಹುದು ಅಂತ ಇರೋದ್ರಿಂದ ಇವರು ಅವ್ರ ಕಡೆಯಿಂದ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಓವರ್ ಆಲ್ ರಿಪೋರ್ಟ್ ನೋಡಿದಾಗ ಇನ್ನೂ ಕೂಡ ಏನಪ್ಪ ಅಂದ್ರೆ ಈ ಟೆಕ್ನಿಕಲ್ ಕಮಿಟಿದು ಮತ್ತೆ ಇನ್ನೊಂದಿಷ್ಟು ರಿಪೋರ್ಟ್ಸ್ ಅನ್ನು ನೋಡಿದಾಗ ಮಾತ್ರ ನಮಗೆ ಏನಪ್ಪ ಅಂದ್ರೆ ಫೆಗಾಸಿಸ್ ಮೇಲೆ ಕ್ಲಾರಿಟಿ ಬರುತ್ತೆ ಅಂತ ಹೇಳಬಹುದಾಗಿದೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿನ ಅನಾಲೈಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು